ಕರ್ತನಲ್ಲಿ ಅಂತ ಸಹೋದರ ಸೋದರ ಇದೆ ನಿಮ್ಮ ಯಾರಿಗೂ ದೇವ್ರ ನಾಮದಲ್ಲೂ ವಂದನೆಗಳ ಚೆನ್ನಾಗಿದ್ದೀನಿ ಕಳೆದ ಒಂದು ವಾರಗಳಲ್ಲಿ ನಾವು ಕ್ರಿಸ್ತ ವಿರೋಧಿ ಬಗ್ಗೆ ಅನೇಕ ಪಾಠಗಳನ್ನ ನೋಡಿದ್ರೆ ಸೊ ಇವತ್ತಿನ ದಿನ ಏನಪ್ಪ ಮಾಡೋಣ ಅಂದರೆ ಈ ಕ್ರಿಸ್ತ ವಿರೋಧಿ ಬಗ್ಗೆ ಆ್ಯಂಟಿ ಕ್ರೈಸ್ಟ್ ಬಗ್ಗೆ ಆತ್ಮಿಕವಾಗಿ ಅಂದರೆ ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ನಮಗೆ ಸತ್ಯವೇಯದಲ್ಲಿ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತ ನಾವೇನು ಮಾಡೋಣ ಇದನ್ನು ನಾವು ನೋಡೋಣ ಅದರ ಸೊ ನಮಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದರೆ ಪ್ರಕಟಣೆ ಹನ್ನೆರಡನೇ ಅಧ್ಯಾಯನ ನಾವ್ ಏನ್ ಮಾಡೋಣ ನಾವು ಧ್ಯಾನ ಮಾಡೋಣ ಹೋದರ ಅದನ್ನ ದಯವಿಟ್ಟು ಯಾರಾದ್ರು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಒಂದನೇ ಮತ್ತೆ ಎರಡನೇ ವಾಕ್ಯನ ದಯವಿಟ್ಟು ಓದ್ಬೇಕಾ ಕೇಳ್ಕೊಂತೀನಿ ಪರಲೋಕದಲ್ಲಿ ಒಂದು ಪರಲೋಕದಲ್ಲಿ ಒಂದು ಮಹಾಲಕ್ಷಣ ಕಾಣಿಸಿತು ಓದ್ರಿ ಯಾರಾದ್ರೂ ಒಬ್ರು ಹೋದ್ರಿ ಲೋಕದಲ್ಲಿ ಒಂದು ಮಹಾ ಲಕ್ಷಣವು ಕಾಣಿಸಿತು ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು ಆಕೆ ಕಾಲುಗಳ ಕೆಳಗೆ ಚಂದ್ರನಿದ್ದನು ಆಕೆಯ ತಲೆಯ ಮೇಲೆ ಹನ್ನೆರಡು ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು ಆಕೆ ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು ಪರಲೋಕದಲ್ಲಿ ನಿಮಿಷ ಸೊ ನೋಡ್ಬೇಕಾರೆ ಏನಪ್ಪಾ ನೋಡ್ತೇವೆ ಅಂದ್ರೆ ಪರಲೋಕದಲ್ಲಿ ಒಂದು ಲಕ್ಷಣ ಕಾಣಿಸಿತು ಒಂದು ಸ್ತ್ರೀ ಏನ್ರಿ ಸೂರ್ಯನ ಧರಿಸ್ಕೊಂಡು ಚಂದ್ರ ಮೇಲೆ ನಿಂತ್ಕೊಂಡು ತಲೆ ಮೇಲೆ ಹನ್ನೆರಡು ನಕ್ಷತ್ರಗಳುಳ್ಳಂತ ಕಿರೀಟ ಇಟ್ಕೊಂಡು ಏನ್ರಿ ಒಂದು ಗರ್ಭಿಣಿಯಾಗಿ ಪ್ರಸವ ವೇದನೆ ಪಡ್ತಾ ಇದ್ಲು ಅಂತ ಏನ್ ಮಾಡ್ತೀನಿ ಹೇಳ್ತೀರಿ ಸರಿ ಈ ಪ್ರಸವ ವೇದನೆ ಪಡ್ತಾ ಇದ್ದಲ್ಲ ಈ ಸ್ತ್ರೀಗೆ ಒಂದು ಒಂದು ಗಂಡು ಮಗು ಹುಡ್ತು ಅಂತ ಕೊಟ್ಟಿದೆ ಎಲ್ಲಿ ಕೊಟ್ಟಿದೆ ಅಂತಂದ್ರೆ ಐದನೇ ವಾಕ್ಯ ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಎತ್ತಳು ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತ್ತು ನೋಡರಬೇಕ್ರೆ ಒಂದು ಗಂಡು ಮಗನ ಏನ್ ಕೂಸು ಪಕ್ಕನೆ ಎಲ್ಲೋ ಕೂತ್ಕೊಂಡ್ಬಿಡ್ತವಂದ್ರೆ ದೇವರ ಸಿಂಹಾಸನದಲ್ಲಿ ಇಡೀ ಲೋಕವನ್ನು ಕಬ್ಬಿಣದ ಕೋಲಿನ ಆಳ್ವಿಕೆ ಮಾಡಂತ ಒಂದು ಕೂಸು ಹುಟ್ಟಿ ಏನ್ರಿ ದೇವರ ಸಿಂಹಾಸನ ಏನ್ ಮಾಡ್ತಂತೆ ಅಂತ ನೋಡ್ತೀರಿ ಅದರ ಸರಿ ಈ ಕೂಸು ಯಾರು ಇಸ್ತ್ರೀ ಯಾರು ಹಂಗಾರೆ ಇಸ್ತ್ರೀ ಯಾರು ಅಕೂಸಿಯಾರ್ ಹಂಗಾರೆ ಯಾರು ಹೇಳ್ತೀರಾ ಮರಿಯ ವೆರಿ ಗುಡ್ ವೆರಿ ಗುಡ್ ಸಿಸ್ಟರ್ ಸೂಪರ್ ಸಿಸ್ಟರ್ ಸೂಪರ್ ವೆರಿ ಗುಡ್ ಅದರ ಸೊ ಈ ಪ್ರಶ್ನೆ ನೀವ್ ಯಾರಿಗಾರ ಕೇಳಿದ್ರು ಎಲ್ಲಾರು ಅಂದ್ರೆ ಇದು ಮದರ್ ಮೇರಿ ಆಮೇಲೆ ಅಕೂಸಿ ಯಾರಪ್ಪ ಅಂದ್ರೆ ಈ ಕೂಸಿ ಅನ್ರಿ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು ಯಾಕಂದ್ರೆ ಹುಟ್ಟಿದ ತಕ್ಷಣ ಎಲ್ಲೋ ಕೂತ್ಕೊಂಡ್ಬಿಟ್ರು ಅಂತಂದ್ರೆ ಪಕ್ಕನೇನ್ರಿ ದೇವ್ರು ಸಿಂಹಾಸನ ಏನ್ ಮಾಡ್ಬಿಟ್ರಿ ಇವ್ರು ಕೂತ್ಕೊಂಡ್ಬಿಟ್ರು ಅಂದ್ರ ಏನ್ರಿ ದೇವ್ರು ಸಿಂಹಾಸನ ನಿಮ್ಮ ಬಿಟ್ಟಿರು ಕೂತ್ಕೊಂಬಿಟ್ರು ಇಡೀ ಲೋಕವನ್ನು ಕಬಡ್ಡಿನ ಕೋಲಿನ ಆಳಿಕೆ ಮಾಡಂತ ಒಂದು ದೇವರು ಸಿಂಹಾಸನ ಕೂತ್ಕೊಂಬಿಟ್ರು ಅಂತ ಹೇಳ್ತಾರೆ ಸರಿ ಆಯ್ತು ಆರನೇ ವಾಕ್ಯ ಓದಿ ದಯವಿಟ್ಟು ಅಲ್ಲಿ ಆಕೆಗೆ ಸಾವಿರದ ಇನ್ನೂರ ಒಂದ್ ನಿಮಿಷ ಒಂದ್ ನಿಮಿಷ ಸ್ವಲ್ಪ ಮುಂಚೆ ಓದಿ ಐದನೇ ವಾಕ್ಯ ಎಲ್ಲಿ ನೆಂಡಾಗ್ತಾರೋ ಅಲ್ಲಿ ಕಂಟಿನ್ಯೂ ಮಾಡಿ ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಹೆತ್ತಲ್ಪಟ್ಟಿತ್ತು ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದ ನೋಡ್ರಿ ಆ ಸ್ತ್ರೀ ಅರಣ್ಯಕ್ಕೆ ಏನ್ ಮಾಡೋ ಓಡಿ ಅಂದ್ರ ಇವಾಗ ಈ ಸ್ತ್ರೀ ಮದರ್ ಮೇರಿ ಅಂತಂದ್ರೆ ಆ ಕೂಸು ಯೇಸು ಕ್ರಿಸ್ತು ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತಿಗೆ ಜನ್ಮ ಕೊಟ್ಟಿದ ತಕ್ಷಣ ಅವ್ರ ಅಮ್ಮ ಮರಿಯಾಳು ಮಗನ ಬಿಟ್ಬಿಟ್ಟು ಓಡೋಗ್ಬಿಟ್ರ ಅರಣ್ಯಕ್ಕೆ ಓಡೋಗ್ಬಿಟ್ರ ಹೇಳ್ರಿ ಅವರಮ್ಮ ಮಗುನ ಜನ್ಮ ಕೊಟ್ಟಿದ ತಕ್ಷಣ ಮಗುನ ಬಿಟ್ಬಿಟ್ಟು ಅರಣ್ಯಕ್ಕೆ ಓಡೋಗ್ಬಿಟ್ರ ಯೇಸು ಕ್ರಿಸ್ ಹುಟ್ಟಿದ ತಕ್ಷಣನೇ ಏನ್ರಿ ಪರಲೋಕಕ್ಕೆ ಒಯ್ಯಲ್ಪಟ್ಟು ಸಿಂಹಾಸನ ಕೂತ್ಕೊಂಡ್ಬಿಟ್ರ ಬಿಟ್ರಾ ಇಲ್ಲ ಸರ್ ಇಲ್ವಲ್ಲ ಮತ್ತೆ ಮರ ಮೇರಿ ಬಗ್ಗೆ ಹೇಳ್ತಾ ಇದ್ದಂತ ಹೆಂಗಿಲಕ್ಕೆ ಸಾಧ್ಯ ಮಾಡ್ಬೇಕು ಸ್ಟಡಿ ಮಾಡ್ಬೇಕ್ರಿ ಸಾಮಾನ್ಯವಾಗಿ ಏನ್ ಇದನ್ನ ಹಂಗೆ ಓದ್ಬಿಟ್ಟು ಇದು ಮದರ್ ಮೇರಿ ಇದು ಏನ್ರಿ ಕನ್ಕ್ಲೂಷನ್ ಬಂದ್ಬಿಡ್ತೀರಿ ಅದಕ್ಕೆ ಏನ್ರೀ ರೋಮನ್ ಕ್ಯಾಥ್ಲಿಕ್ ಚರ್ಚ್ ಹತ್ರ ಅಂದ್ರೆ ಎಲ್ಲಾ ಅಂಗಡಿಗಳು ನೋಡಿ ಪಕ್ಕದಲ್ಲಿ ಅದೆಲ್ಲಾ ಫೋಟೋಗಳು ಹಾಕಿರ್ತ ಫ್ರೇಮ್ ಗಳು ಹಾಕಿತಿ ಇದೇ ಫೋಟೋ ಹಾಕಿರೋದು ಮದರ್ ಮೇರಿ ಮೀರಿ ಫುಲ್ ಗೋಲ್ಡನ್ ಸೀರೆ ತಲೆ ಮೇಲೆ ಹನ್ನೆರಡು ಏನ್ರಿ ನಕ್ಷತ್ರಗಳು ಕಿರೀಟ ಹಾಕ್ಬಿಟ್ಟು ಅವ್ನು ಕೂಸಿತ್ಕೊಂಡ್ಬಿಟ್ಟಿದೆ ಅದೇ ಇನ್ಫೆಂಟ್ ಜೀಸಸ್ ಅಂತ ಬಿಟ್ಟು ಏನ್ ಮಾಡ್ತಾರೆ ಎಲ್ಲಾರು ಮದರ್ ಮೇರಿ ಏನ್ ಮಾಡೋದು ಅಯ್ಯೋ ನೋಡಿ ಪರಲೋಕದಲ್ಲಿದ್ದರೆ ಮೇರಿ ಅಂತ ಏನ್ ಮಾಡೋದು ಹೇಳೋದು ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದ್ರೆ ಪ್ರಕಟಣೆ ಪುಸ್ತಕ ನೇರವಾಗಿರಂತ ಭಾಷೆನೇ ಅಲ್ಲ ಮೊದಲೇದಾಗಿ ಅಲ್ವರ ನಾವು ಪ್ರಕಟಣೆ ಪುಸ್ತಕದ ಸ್ಟಡಿನೇ ಇದೆ ಸಪ್ರೇಟ್ ಆಗಿದೆ ಅದರ ದೇವಸ್ಥಾನ ಅದನ್ನ ಯಾವತ್ತ ನೋಡೋಣ ಅದರ ಹೈಯರ್ ಸ್ಟಡೀಸ್ ಅದಲ್ಲ ಅದರ ಅದನ್ನ ನೋಡ್ಬೇಕ್ರೆ ಪ್ರಕಟಣೆ ಪುಸ್ತಕ ಫಸ್ಟ್ ಆಫ್ ಆಲ್ ಹೇಗ್ ಬಂದಿದ್ದಾರೆ ಅಂತ ನಾವೇನ್ ಮಾಡ್ಕೋ ಅರ್ಥ ಮಾಡ್ಕೊಬೇಕು ಅದರ ಓದ ನೋಡಿರ್ತೀನಿ ಪ್ರಕಟಣೆ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಹೇಗ್ ಬರೆದಿದ್ದಾರೆ ಅಂತ ಪ್ರಕಟಣೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಓದಿ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದ ಸೂಚಿಸಿದ್ರು ನೋಡ್ರ ಮಂಡ್ರಲ್ಲಿ ಮಾಡ್ಕೊಳ್ಳಿ ಪದ ತುಂಬಾ ಇಂಪಾರ್ಟೆಂಟ್ ಸೂಚಿಸಿದ್ರು ಅನೇಕ ಗೊತ್ತ ಮೀನಿಂಗು ನೇರವಾಗಿರಂತ ಭಾಷೆಯಲ್ಲಿ ಮಾತಾಡ್ಲೇ ಇಲ್ಲ ಸೂಚನೆಗಳ ಮುಖಾಂತರ ಏನ್ ಮಾಡಿದ್ರು ತಿಳಿಸಿದರೆ ಅಂತ ಹೇಳ್ತಾರೆ ಇದೇನಪ್ಪ ಸೂಚನೆ ಹೌದರ ಯೋಚನೆ ಮಾಡಿ ಸೂಚನೆ ಅಂತದೇನೋ ಇವಾಗ ಟ್ರಾಫಿಕ್ ಪೊಲೀಸನು ಟ್ರಾಫಿಕ್ ಅಲ್ಲಿ ನಿಂತಿರ್ತಾನೆ ಸಿಗ್ನಲ್ ಹತ್ರ ಅದರ

ಅಲ್ವರ ನಮ್ ಪ್ರಸನ್ನ ಬದರ್ ಲೈಸೆನ್ಸ್ ಹೆಂಗ ಸಿಗ್ತಾ ಗೊತ್ತಿಲ್ಲ ಅಲ್ದರ ಹಿಂಗ ಹಿಂಗ್ ಕೈ ನೋಡ್ಸ್ರ ಏನ್ ಮೀನಿಂಗು ಹಿಂಗ್ ನೋಡ್ಸಿದ್ರೆ ಹಾ ಹೋಗಿ ಅಂತ ನೋಡ್ರ ಸೂಚನೆ ಇದಲ್ವಾ ನೋಡ್ರ ಏನಿದೆ ಇದೆ ಸೂಚನೆ ಸೂಚನೆ ರೀ ಅಲ್ವರ ಒಂದೊಂದು ಸೂಚನೆಗಳು ಇದು ಇದು ಪೊಲೀಸರು ಮಾತಾಡದೆ ಬೇಕಾಗಿಲ್ಲ ಹಿಂಗ್ ಕೈ ನೋಡ್ಸ್ರೆ ಏನು ಮೀನಿಂಗು ರೆಡ್ ಸಿಗ್ನಲ್ ನೋಡ್ಸ ನಿಂತ್ಕೊಂಡ್ಬಿಡ್ಬೇಕಲ್ಲೇ ಅದರ ಹಿಂಗ್ ನೋಡ್ಸ್ರೆ ಏನ್ ಮಾಡಕೋ ಹೋಗೋ ಅಂತ ಅರ್ಥ ಗ್ರೀನ್ ಸಿಗ್ನಲ್ ಸೂಚನೆ ಇದೇ ತರ ಸತ್ಯವೇದ ಪ್ರಕಟಣೆ ಪುಸ್ತಕ ಬರೆದಿರೋದು ಎಲ್ಲ ಸೂಚನೆ ಭಾಷೆಗಳಲ್ಲೇ ಸೂಚನೆ ಏನ್ ಮಾಡಿದ್ರೆ ಮಾತಾಡಿದಾರೆ ಪ್ರಕಟಣೆ ಪುಸ್ತಕ ನೇರವಾಗಿರೋ ಭಾಷೆನೆ ಇಲ್ಲ ರೀ ಅದಕ್ಕೆ ನೋಡ್ರಿ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಓದಿಂತೀನಿ ಓದಿಂತೀನಿ ಪರಲೋಕದಲ್ಲಿ ಒಂದು ಮಹಾಲಕ್ಷಣ ಮಹಾಲಕ್ಷಣ ಕಾಣಿಸಿತು ಇಂಗ್ಲೀಷ್ ಅಲ್ಲಿ ಓದ್ಬೇಕಾರೆ ಏನ್ ಬರ್ತಾರೆ ವಾಸ್ ಎ ಗ್ರೇಟ್ ಸೈನ್ ಇನ್ ಹೆವೆನ್ ಸೈನ್ ಅಂದ್ರೆ ಏನೋ ಲಿಟಲ್ ಆಗಿ ಆಕಾಶದಲ್ಲಿ ಕಾಣಿಸ್ತು ಅಂತಲ್ಲ ರೀ ಏನ್ರಿ ಅದ ಅರ್ಥ ಅದು ಒಂದು ಏನ್ರಿ ದರ್ಶನದ ತರ ಏನ್ರಿ ಒಂದು ಲಕ್ಷಣದ ತರ ಒಂದು ಸೂಚನೆ ಭಾಷೆ ಮುಖಾಂತರ ದೇವ್ರ ಏನ್ ಮಾಡವ್ರೆ ಇಲ್ಲಿ ಮಾತಾಡಿದಾರೆ ಅಂತ ಅರ್ಥ ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಪ್ರಕಟಣೆ ಪುಸ್ತಕ ಓದ್ಬೇಕ್ರೆ ಒಂದೊಂದು ಪದಗಳಿಗೆ ಅರ್ಥಗಳನ್ನ ಸತ್ಯವೇದಲ್ಲೇ ಏನ್ ಮಾಡಬೇಕ ನಾವು ಇವಾಗ ತೆಗಿಬೇಕು ಅಂದ್ರೆ ಮೊದಲನೇದಾಗಿ ಪರಲೋಕದಲ್ಲಿ ಒಂದು ಮಹಾಲಕ್ಷಣವನ್ನು ನೋಡಿದ್ರು ಅಂತ ಹೇಳ್ತಾರೆ ಅಂದ್ರೆ ಪರಲೋಕ ಅಥವಾ ಆಕಾಶ ಬೈಬಲ್ ನಲ್ಲಿ ಈ ಪರಲೋಕನ ಆಶ ಆಕಾಶಕ್ಕೂ ಏನ್ ಮಾಡ್ತಾರೆ ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ತಾರೆ ಪದಗಳನ್ನ ಅದರ ಇವ್ ಪರ್ಲೋಕದಲ್ಲಿ ಒಂದು ಗರ್ಭವತಿ ಸ್ತ್ರೀರಗ್ ಸಾಧ್ಯನಾ ಯೋಚನೆ ಮಾಡಿ ಪರ್ಲೋಕದಲ್ಲಿ ದೇವರ ಸ್ಥಳದಲ್ಲಿ ಒಂದು ಪ್ರೆಗ್ನೆಂಟ್ ವುಮನ್ಗೆ ಸಾಧ್ಯನ ಅಂದ್ರೆ ಏನೋ ಅಲ್ಲಿ ಏನು ಸಂಬಂಧ ಐತಾ ಮದ್ವೆ ಐತ ಬೈಬಲ್ ಹೇಳ್ತಾರೆ ಪರಲೋಕದಲ್ಲಿ ದೂತ್ರಗಳು ಮದ್ವೆ ಏನ್ ಮಾಡಲ್ವಂತೆ ಹಾ ಮದ್ವೆ ಆಗೋದಿಲ್ಲ ಮದ್ವೆ ಮಾಡ್ಕೊಡೋದಿಲ್ಲ ಹಂಗಾರೆ ಪರಲೋಕದಲ್ಲಿ ಏನೇನಿಲ್ಲ ಅಲ್ಲಲ್ಲ ಸಂಬಂಧ ಗಿಂಬಂಧ ಮಕ್ಳೆಲ್ಲ ಇಲ್ಲ ರೀ ಹಂಗಂದ್ರೆ ಇದು ಖಂಡಿತವಾಗೂ ದೇವ್ರು ಇರೋ ಸ್ಥಳ ರೀ ಅದಕ್ಕೆ ಪರಲೋಕ ಅಂತ ಹೇಳ್ಬೇಕ್ರೆ ಇಂಗ್ಲಿಷ್ ಅಲ್ಲಿ ಹೆವೆನ್ ಅಂತ ಹೇಳ್ತಾರೆ ಇದಕ್ಕೆ ಬೈಬಲ್ ಮೂರು ಅರ್ಥ ಇದೆ ಒಂದು ದೇವ್ರು ಇರೋಂಥ ಸ್ಥಳ ಹೆಸರು ಸೇರ್ಕೊಟ್ಟಲ್ಲ ಪರಲೋಕದಲ್ಲಿ ಪರಲೋಕದಲ್ಲಿರೋ ನಮ್ಮ ತಂದೆಯೇ ಎರಡನೇದು ಪರಲೋಕ ಅಂದ್ರೆ ಏನ್ರಿ ಹೆವೆನ್ ಅಂತ ಹೇಳ್ಬೇಕ್ರೆ ಈ ಬ್ರಹ್ಮಾಂಡಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ ಯೂನಿವರ್ಸ್ ಅದು ಕೀರ್ತನೆ ಹತ್ತೊಂಬತ್ತು ಒಂದರಲ್ಲಿ ಬರ್ತಾರೆ ಇದೆಲ್ಲ ನಮಗೆ ಫಸ್ಟ್ ಪಾಠಲ್ ಹೇಳ್ಕೊಟ್ಟೀನಿ ಮೂರು ಲೋಕದ ಪಾಠಲಿ ಎಲ್ಲ ಮರತೋಗ ಸ್ವಲ್ಪ ರೀಕಲೆಕ್ಟ್ ಮಾಡ್ಕೊಳ್ಳಿ ಮೂರನೇ ಅರ್ಥ ಏನ್ರಿ ಪರ್ಲೋಕ ಅಥವಾ ಹೆವೆನ್ ಅಂತ ಹೇಳ್ಬೇಕ್ರಿ ಏನಪ್ಪಾ ಅಂದ್ರೆ ನಮ್ಮ ಭೂಮಿಯ ವಾಯುಮಂಡಲ ಏನ್ರಿ ಹ ಅದರ ಅದಕ್ಕೆ ಆಕಾಶ ಅಂತ ಹೇಳ್ತಾರೆ ಇದನ್ನೇ ಪರ್ಲೋಕ ಅಂತ ಕೂಡ ಏನ್ ಮಾಡ್ತಾರೆ ನಮ್ಗೆ ಸತ್ಯವೇದ್ ಹೇಳ್ತಾರೆ ಅಲ್ವರ ಅದಕ್ಕೆ ಹೆವೆನ್ಸ್ ಅಂತ ಹೇಳ್ತಾರೆ ಅಲ್ವರ ಅದೇ ನೋಡ್ಬೇಕ್ರೆ ಈ ಒಂದು ವಾಯುಮಂಡಲದಲ್ಲಿ ಒಂದು ಮಹಾಲಕ್ಷಣ ಏನ್ ಮಾಡುದ್ರಂತೆ ನೋಡಿದ್ರಂತೆ ಏನಪ್ಪಾ ನೋಡಿದ್ರು ಅಂದ್ರೆ ಒಂದು ಸ್ತ್ರೀನ ನೋಡಿದ್ರು ಅಂತ ಹೇಳ್ತಾರೆ ಸರಿ ಬೈಬಲ್ ನಲ್ಲಿ ಸ್ತ್ರೀ ಅಂದ್ರೆ ಏನೋ ಇವಾಗ ನೀವು ಇಷ್ಟೊಂದು ಇಷ್ಟೆಲ್ಲ ಪಾಠ ಕೇಳಿರ್ಬೇಕ ನೀವೆಲ್ಲ ಒಂದು ಲೆವೆಲ್ ಬೆಳ್ದಿರ್ಬೇಕು ಬೆಳ್ದಿರ ಅಂತ ತಿಳ್ಕೊಂತೀನಿ ಯಾರು ಸತ್ಯನ ಕರೆಕ್ಟ್ ಕೇಳಿರ್ತಾರೋ ಅವ್ರು ಬೆಳ್ದಿರ್ತಾರೆ ಅದರ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಅದರ ಅದಕ್ಕೆ ನೋಡೋಣ ಯಾರ ಎಷ್ಟು ಬೆಳೆದಿದ್ರ ಅಂತ ಅದರ ಸ್ತ್ರೀ ಅಂದ್ರೆ ಬೈಬಲ್ ಆ ಉತ್ತರ ಏನ್ರಿ ಏನು ಅರ್ಥ ವೆರಿ ಗುಡ್ ಸ್ಟಾರ್ ಪರ ಹಾ ಶಾಂತ ಸ್ಟಾರ್ ವೆರಿ ಗುಡ್ ಸಭೆ ಎರಡನೇ ಕೋರೆ ಅಂತ ಹನ್ನೊಂದು ಎರಡರಲ್ಲಿ ಹೇಳ್ತಾರಲ್ಲ ಏನ್ ಮಾಡಿದೀನಿ ನಿಮ್ಗೆ ಹಾ ನಿಮ್ಗೆ ಶುದ್ಧ ಕನ್ಯೆ ಅಂತೆ ಕ್ರಿಸ್ತನಿಗೆ ಮಾಡಿದೀನಿ ನಿಶ್ಚಿತಾರ್ಥ ಮಾಡಿದೀನಿ ಅಂತ ಹೇಳ್ತಾರಲ್ಲ ಹಂಗಾರೆ ಬೈಬಲ್ ಅಲ್ಲಿ ಸಭೆನ ಸ್ತ್ರೀಗೆ ಕಂಪೇರ್ ಮಾಡ್ತಾರೆ ಅಲ್ವರ ಒಂದು ಕನ್ಯೆ ಯಾವ ತರ ಕ್ರಿಸ್ತನ್ಗೆ ಎಂಗೇಜ್ಮೆಂಟ್ ಆಗಿದ್ಯೋ ಸ್ತ್ರೀಗೂ ಒಂದು ಪುರುಷನ್ಗೆ ಎಂಗೇಜ್ಮೆಂಟ್ ಆಗ್ತಾರೋ ಈ ತರ ಸಭೆಗೂ ಕ್ರಿಸ್ತನ್ಗೆ ಏನಾಗಿದೆ ಎಂಗೇಜ್ಮೆಂಟ್ ಆಗಿದೆ ಮದ್ವೆ ಆಗದ್ ಯಾವಾಗ ಯೇಸು ಕ್ರಿಸ್ತನ್ ಎರಡನೇ ಬರಬೇಕಲ್ ಎಂಗೇಜ್ಮೆಂಟ್ ಮೊದಲೇ ಆಗಿದೆ ಎರಡನೇ ಬರೀಕಲಿ ಬರುವ ತನಕ ಸಭೆ ಕಾತ್ಕೊಂಡೇ ಇರಬೇಕು ಅವಾಗ ಏಸು ಕ್ರಿಸ್ ಎರಡನೇ ಬರೀಕಲ್ಲಿ ಬರ್ಬೇಕಾರೆ ಏನಾಗ್ತಾರೆ ಅಂತಂದ್ರೆ ಏನ್ರಿ ಏಸು ಕ್ರಿಸ್ತನ್ಗೂ ಸಭೆಗೆ ಏನಾಗ್ತಾರೆ ಮದ್ವೆ ಆಗ್ತಾರೆ ಮದ್ವೆ ಆದವಾಗ ಇಡೀ ಲೋಕ ಜನ ಏನ್ ಮಾಡ್ತಾರೆ ಮಕ್ಳಾಗಿ ಅವ್ರಿಗೆ ಹುಡುತಾರೆ ಅಂಗ್ರಿ ಇವಾಗ ಆಗಿರೋ ಬರೀ ಎಂಗೇಜ್ಮೆಂಟ್ ಅಂಗ್ರೆ ಇವಾಗ ಪ್ರೆಗ್ನೆಂಟ್ ಆಗಂಗಿಲ್ಲ ಇವಾಗ ಗರ್ಭವತಿ ಹಂಗೆ ಇಲ್ಲ ರೀ ಅಲ್ವರ ಹಾ ಈ ಸ್ತ್ರೀ ಸಭೆ ಆಯ್ತಪ್ಪ ಹಾ ಸರಿ ಈ ಸ್ತ್ರೀಗೆ ತಲೆ ಮೇಲೆ ನಕ್ಷತ್ರ ಇದೆ ಅಂತೆ ನಕ್ಷತ್ರದ ಕ್ರೀಟ ಇದೆ ಅಂತೆ ಅಲ್ರ ಎಷ್ಟಿದೆ ನಕ್ಷತ್ರ ನಕ್ಷತ್ರ ಇಲ್ಲಿ ಎಷ್ಟು ಹನ್ನೆರಡು ಸರ್ ಹನ್ನೆರಡು ನಕ್ಷತ್ರ ಹನ್ನೆರಡು ನಕ್ಷತ್ರ ನೀವೇ ಸಭೆಗೂ ಮತ್ತೆ ಹನ್ನೆರಡು ಏನೋ ಸಂಬಂಧ ಇದೆಯಾ ಸಭೆ ಅಂತ ಹೇಳಿದ ತಕ್ಷಣ ಹನ್ನೆರಡಕ್ಕೆ ಏನೋ ಸಂಬಂಧ ಇದೆಯಾಗಳು ಸರ್ ಏನು ಹನ್ನೆರಡು ಅದು ಅದು ಸಭೆಗೆ ಬರ್ತದ ಕುಲಗಳು ಆಗೋಯ್ತು ಸಭೆಗೆ ಹೇಳ್ರಿ ಸಭೆಗೆ ಏನು ಸಂಬಂಧ ಸಭೆ ಸಭೆಯಲ್ಲಿ ಹನ್ನೆರಡು ಏನಿದ್ದಾರೆ ಸಭೆಯಲ್ಲಿ ಹನ್ನೆರಡು ಜನ ಯಾರಿದ್ದಾರೆ ಯಾರವ್ರು ಡಿಸೈಬಲ್ಸ್ ಅಂದ್ರೆ ಯಾರವ್ರು ಸರ್ ಅದೇ ಯಾರವ್ರು ಶಿಷ್ಯಂತ ಕರೆಕ್ಟ್ ಯಾರವ್ರಿಗೆ ಅವ್ರಿಗೆ ಹೆಸರಿಲಿಲ್ವಾ ಅವ್ರಿಗೆ ಏನಂತ ಕರಿತೀಸ ಏನ್ ಚೆನ್ನಾಗಿ ಓದ್ತಿರೀ ಬೈಬಲ್ ಹನ್ನೆರಡು ಜನ ಅಪೋಸಸ್ಗಳ್ನೆ ಏನ್ ಇಲ್ಲಿ ನಕ್ಷತ್ರಕ್ಕೆ ಹೇಳ್ತಾ ಇರೋದು ಅಲ್ವರ ಅವ್ರೆಲ್ಲ ಯೇಸು ಡಿಸೈಪಲ್ಸ್ ಆದ್ರೆ ಸ್ಪೆಷಲ್ ಆಗಿ ಹನ್ನೆರಡು ಜನ ಅಪೋಸಸ್ ಮಾತ್ರ ಏನಾಗಿದ್ದು ಇದ್ದಿದ್ದು ನೋಡ್ರಾ ನೋಡಿ ಸತ್ಯವಾದ್ರೆ ಹಿಂಗೆ ಡಿ ಈ ಕೋಡ್ ಗಳು ಹೆಂಗ್ ಕ್ಲೀನ್ ಓಪನ್ ನೋಡಿದ್ವಿ ನೋಡಿ ಸಭೆ ಬಂದ್ಬಿಟ್ಟು ಏನಾಯ್ತಾ ಒಂದು ಸ್ತ್ರೀ ತರ ಒಂದು ಕನ್ಯೆಯ ಸ್ತ್ರೀ ತರ ಇತ್ತು ಸಭೆಗೆ ಕಿರೀಟನೇ ಯಾರಪ್ಪ ಅಂತ ಹನ್ನೆರಡು ಜನ ಸಭೆಗೆ ಕಿರೀಟ ಅಲ್ದಾರ ಏನ್ ಕಿರೀಟ ತರ ಇದ್ರು ಯೋಚನೆ ಮಾಡಿದ್ರೆ ಹನ್ನೆರಡು ಜನ ಅಪೋಸುಸ್ ಹೆಂಗಿತ್ತು ಅಂತೆ ಪ್ರಕಾಶ ಒಳ್ಳೆ ನಕ್ಷತ್ರಗಳು ಇದೇ ನಕ್ಷತ್ರಗಳನ್ನ ಹೇಳ್ತಾರ ಅಂದ್ರೆ ಎಸ್ ಇವಾಗ ಫಿಲಮ್ ಸ್ಟಾರ್ಸ್ ಇದಾರ ಇಲ್ವಾ ಇದಾರ ಇಲ್ವಾ ಸರ್ ಇದಾರೆ ಸ್ಟಾರ್ ಇದಾರ ಇಲ್ವಾ ಸರ್ ಹಾ ಅದೇ ತರ ಇವರು ಬಿಬ್ಲಿಕಲ್ ಸ್ಟಾರ್ಸ್ ಏನ್ರಿ ಇವರೆಲ್ಲ ಯಾರಂದ್ರೆ ಬಿಬ್ಲಿಕಲ್ ಸ್ಟಾರ್ಸ್ ಬೈಬಲ್ ಹೇಳ್ತಾ ನೋಡಿದ್ದೀನಿ ಎಲ್ಲಿ ದಾನಿಯಲ್ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯ ಓದಿ ದಾನಿಯಲ್ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯ ತಿರಸ್ಕಾರಗಳು ಅನುಭವಿಸುವವರು ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವವರು ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳಿಯುವವರು ದಾನಿಯಲ್ಲಿ ಯುಗಾಂತರಗಳಲ್ಲಿ ನಕ್ಷತ್ರಗಳಂತೆ ದೇವರ ಮಕ್ಳನ್ನ ನಕ್ಷತ್ರಗಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಯೇಸು ಕ್ರಿಸ್ ಎಂತ ನಕ್ಷತ್ರ ಹಾ ಉದಯ ಕಾಲವನ್ನು ಸೂಚಿಸುವ ನಕ್ಷತ್ರ ಹಾ ಯೇನ್ ನಕ್ಷತ್ರ ಇಷ್ಟು ಎಂತ ನಕ್ಷತ್ರ ಅಂದ್ರೆ ಉದಯ ಕಾಲವನ್ನು ಸೂಚಿಸುವ ನಕ್ಷತ್ರ ಉದಯ ನಕ್ಷತ್ರ ಕರೆಕ್ಟ್ ಯೇಸು ಕ್ರಿಸ ಉದಯ ನಕ್ಷತ್ರ ಅಂತ ಹೇಳೋರ ಅಂತಂದ್ರೆ ಏನ್ರಿ ದೇವ್ರ ಮಕ್ಳನ್ನ ಸತ್ಯವೇ ನಕ್ಷತ್ರಗಳಿಗೆ ಕಂಪೇರ್ ಮಾಡ್ತಾರೆ ಮುಖ್ಯವಾಗಿ ಅನ್ಯ ಜನ ಅಪೋಸಿಸ್ತು ಸಭೆಗೆ ಹೆಂಗಪ್ಪ ಆಯ್ತು ಅಂದ್ರೆ ಒಂದು ತರ ಇದ್ರು ಹನ್ನೆರಡು ನಕ್ಷತ್ರಗಳ ತರ ಬ್ರೈಟ್ ಆಗಿ ಏನಾಗ್ತಾ ಇದ್ರಿ ಶೈನ್ ಆಗ್ತಾ ಇದ್ರು ಸರಿ ಇವ್ರು ಸೂರ್ಯನ ಧರಿಸ್ಕೊಂಡಿದ್ರು ಚಂದ್ರ ಮೇಲೆ ನಿಂತ್ಕೊಂಡಿದ್ರು ಏನರ್ಥ ಸೂರ್ಯನೇನು ಬೈಬಲ್ ಅಲ್ಲಿ ಚಂದ್ರ ಏನು ಅರ್ಥ ಇದ್ರ ಇವ್ರು ನೋಡಿ ಇವಾಗ ಸೂರ್ಯನ್ಗೆ ಬೆಳಕಿದೆ ಸ್ವಂತ ಬೆಳಕಿದೆಯಪ್ಪ ಚಂದ್ರನ್ ಸ್ವಂತ ಬೆಳಕಿದ್ಯಾ ಇಲ್ಲ ಸರ್ ಇಲ್ಲ ಸೂರ್ಯನ ಕರೆಕ್ಟ್ ಸೂರ್ಯನ್ ಬೆಳಕನೆ ಪ್ರತಿಬಿಂಬಿಸೋದು ಯಾವ್ದಪ್ಪ ಅಂದ್ರೆ ಚಂದ್ರ ಅಂದ್ರ ಹಂಗಾರ ಏನ್ ಗೊತ್ತದ ಅರ್ಥ ಏನ್ರಿ ಸೂರ್ಯ ಅಂದ್ರೆ ಹೊಸ ಒಡಂಬಡಿಕೆ ಬೆಳಕು ಏಸು ಕುಸಿನಾಗಿದ್ರೆ ಲೋಕಕ್ಕೆ ಬೆಳಕಾಗಿದ್ರೆ ಏಸುಕುಸಿ ಮುಖಾಂತರ ಸತ್ಯ ಬಂತು ಅವ್ರು ಬೆಳಕು ಅಲ್ವರ ಹಾಗಾದ್ರೆ ಹಳೇ ಒಣಂಬಿಕೆ ಏನಪ್ಪಾ ಅಂದ್ರೆ ಚಂದ್ರ ರೀ ಯಾಕಂದ್ರೆ ಚಂದ್ರಕ್ಕೆ ಸ್ವಂತ ಬೆಳಕಿಲ್ಲ ಅಂದ್ರೆ ಸ್ವಂತ ಅರ್ಥ ಇಲ್ಲ ರೀ ಈ ಹಳೇ ಒಣಗಡಿಕೇನ ಅರ್ಥ ಮಾಡ್ಕೊಬೇಕಂದ್ರೆ ಹೊಸ ಒಣಿಕೆ ಬೇಕೇ ಬೇಕ್ರಿ ಹೊಸ ಒಡಂಬಡಿಕೆ ಇಲ್ದರೆ ಇದ್ರೆ ಹಳೆ ಒಳಂಬಡಿಕೆ ಅರ್ಥ ಮಾಡ್ಕೊಳೋದು ಅಸಾಧ್ಯ ನೋಡಿ ಎಲ್ಲಿ ಹೇಳ್ತಾರೆ ಇಬ್ರೇಯರು ಹತ್ತನೇ ಅಧ್ಯಾಯ ಇಬ್ರೇಯರು ಬಂದ ಪತ್ರಿಕೆ ಹತ್ತನೇ ಅಧ್ಯಾಯ ತೆಗಿರಿ ದಯವಿಟ್ಟು ಹತ್ತನೇ ಅಧ್ಯಾಯದಲ್ಲಿ ಆಕ್ಯವದಿ ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ನೋಡ್ರ ಏನ್ರಿ ಆ ಒಂದು ಏನ್ರಿ ಹಳೆ ಹೊಡಂಬೆ ವಿಚಾರಗಳಲ್ಲ ಹೆಂಗಿದೆ ಪೂರ್ವಕಾಲ ಬರ್ತಾ ಹೆಂಗಿದೆ ಅಂತೆ ಅಲ್ಲಿ ಅಲ್ಲ ಏನ್ರಿ ಚಾಯೆ ನಿಜ ಸ್ವರೂಪ ಅಲ್ಲ ಅಲ್ವಾರ ಅದರಿಂದ ಏನ್ರಿ ಅದಲ್ಲ ಬರೀ ಛಾಯೆ ಅಷ್ಟೇ ಬರೀ ಶಾಡೋ ಇಂಗ್ಲಿಷ್ ಬರ್ತಾರೆ ಇಟ್ ವಾಸ್ ಅ ಶಾಡೋ ಆಫ್ ಗುಡ್ ಥಿಂಗ್ಸ್ ಟು ಕಮ್ ಶ್ಯಾಡೋ ಚಂದ್ರನ್ಗೆ ಸ್ವಂತ ಬೆಳಕಿಲ್ಲ ಇದೇನ್ ಮಾಡ್ತಾರೆ ಸೂರ್ಯನ್ ಬೆಳಕನೆ ಪ್ರತಿಬಿಂಬಿಸೋದು ಆ ನೆರಳು ಬರೀ ನೆರಳು ಅಷ್ಟೇ ಅದು ಕರ್ತನೀ ಪ್ರೀತಿ ಅನ್ನೋ ಅದಕ್ಕೆ ನೋಡ್ಬೇಕ್ರೆ ಸಭೆ ಬಂದ್ಬಿಟ್ಟು ಸೂರ್ಯನ ಧರ್ಸ್ಕೊಂಡಿದ್ರು ನೆನ್ ಗೊತ್ತಮ್ಮಿ ನೀಗೂ ಸಭೆಗೆ ಬಂದ್ಬಿಟ್ಟು ಹೊಸ ಒಡಂಬಡಿಕೆ ಏನಾಗಿತ್ತು ರೀ ಕಂಪ್ಲೀಟ್ ಹೊಸ ಒಡಂಬಡಿಕೆಗಳು ಕಂಪ್ಲೀಟ್ ಕವರ್ ಆಗಿತ್ರಿ ಸಭೆ ಹೊಸ ಒಡಂಬಡಿಕೆ ಒಳಗಡೆ ಮುಳುಗಿತ್ತು ಹೊಸ ಕಂಪ್ಲೀಟ್ ಕಂಪ್ಲೀಟಾಗಿ ಆವರಿಸ್ಕೊಂಡಿತ್ತು ಸಭೆನ ಸರಿ ಚಂದ್ರ ಮೇಲೆ ನಿಂತಿತ್ತು ಏನಪ್ಪಾ ಅಂದ್ರೆ ಸಭೆಗೆ ಅಸ್ತಿ ಬಾರಾನೆ ಏನ್ರಿ ಹೊಲ್ಟೆ ಎಷ್ಟು ಹಳೆ ಕಾಲದ ಪ್ರವಾದಿಗಳ ಮಾತುಗಳ ಮೇಲೆ ಇದು ಸಭೆ ಸ್ಥಿರವಾಗಿ ನಿಂತಿದ್ದು ಓದಿ ಎಪ್ಪೆಸರ್ಗೆ ಬಂದಂತ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಅಪೋಸ್ತಲರು ಪ್ರವಾದಿಗಳು ಎಂಬ ಆಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪ್ರವಾದಿಗಳ ಆಸ್ತಿವಾರದ ಮೇಲೆ ಪ್ರವಾದಿಗಳ ಅಸ್ಥಿ ಮೇಲೆ ಏನಂತ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ರ ಅಸ್ತಿ ಬರನೇ ಅದರಿ ಅಲ್ವರ ಹಂಗ್ರಿ ಸಭೆ ಇಷ್ಟು ಚೆನ್ನಾಗಿ ಏನಾಗಿತ್ತು ಒಂದು ಕನ್ಯೆ ತರ ಇಷ್ಟೊಂದು ಲಕ್ಷಣವಾಗಿ ಇಷ್ಟೋ ಗೌರವವಾಗಿ ಏನಾಗಿತ್ತಂತೆ ಇತ್ತಂತೆ ಅಲ್ವರಾ ಸರಿ ಇವಾಗ ಏನಾಯ್ತು ಪ್ರಕಟಣೆ ಪುಸ್ತಕದಲ್ಲಿ ಹಂಗೆ ಮುಂದಕ್ಕೆ ಹೋದ್ರೆ ನೋಡಿ ಓದನಾ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯ ದಯವಿಟ್ಟು ಓದಿ ಏನಾಯ್ತು ನೋಡಣ ಹಾ ಪರಲೋಕದಲ್ಲಿ ಮತ್ತೊಂದು ಲಕ್ಷಣ ಕಾಣಿಸ್ತಿತ್ತು ಅದೇನೆಂದರೆ ಕೆಂಪಾದ ಮಹಾ ಘಟ್ಟ ಸರ್ಪವಿತ್ತು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಇದ್ದವು ಅದರ ತಲೆಗಳ ಮೇಲೆ ಒಂದು ಕೆಂಪಾದ ಘಟ ಸರ್ಪ ಇತ್ತಂತರಿ ತಲೆ ಮೇಲೆ ಏನಿತ್ತಂತೇ ಅಲ್ಲಿ ನೋಡ್ಬೇಕಾರೆ ಏಳು ತಲೆಗಳು ಹತ್ತು ಕೊಂಬುಗಳು ಇತ್ತಂತೆ ಶ್ರೀ ಈ ಕೆಂಪಾದ ಘಟ ಸರ್ಪದ ಬಗ್ಗೆ ನಾವು ಬೇರೆ ಎಲ್ಲರ ಓದಿದ್ದೀರಾ ಹಾ ವೆರಿ ಗುಡ್ ಸ್ಟಾರ್ ಪರವಾಗಿಲ್ಲಪ್ಪ ಶಾಂತ ಸ್ಟಾರ್ ಹಾ ಓದ್ತೀರಾ ವೆರಿ ಗುಡ್ ದಾನಿಯಲ್ಲಿ ಏಳನೇ ಅಧ್ಯಾಯದಲ್ಲಿ ಹಂಗಂದ್ರೆ ದಾನಿಲ್ ಏಳನೇ ಅಧ್ಯಾಯ ನೋಡ್ಬೇಕ್ರೆ ಅದನ್ನ ಯಾವ ರಾಜ್ಯಕ್ಕೆ ಕಂಪೇರ್ ಮಾಡ್ತೀರಿ ಅಂದ್ರೆ ರೋಮ್ ರಾಜ್ಯ ಕಂಪೇರ್ ಮಾಡ್ತೀರಿ ಹಂಗಂದ್ರೆ ಏನರ್ಥ ಅಂದ್ರೆ ಸಭೆ ಇದೆ ಸಭೆ ಇರೋ ಸಂದರ್ಭದಲ್ಲಿ ರೋಮ್ ರಾಜ್ಯ ಏನ್ ಮಾಡ್ತಾರೆ ಬುನೊತ್ತಲ್ಲಿ ಆಳ್ವಿಕೆ ಮಾಡ್ತಾ ಇದೆಯಂತೆ ಅಲ್ವರಾ ಶ್ರೀ ಇದೇನ್ ಮಾಡ್ತು ಓದ ನೋಡೈತೆ ನೆಕ್ಸ್ಟ್ ನಾಲ್ಕನೇ ವಾಕ್ಯ ಓದಿಸ್ಟು ನೆಕ್ಸ್ಟ್ ಹಂಗೆ ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಒಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತು ನೋಡ್ರಿ ಇಲ್ಲಿ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಈ ಘಟಸರ್ಪ ತನ್ನ ಬಾಲದಿಂದ ಆಕಾಶದಲ್ಲಿ ಮೂರು ನಕ್ಷತ್ರಗಳಲ್ಲಿ ಒಂದು ಭಾಗನ ನೆಲಕ್ಕೆ ದಬ್ಬಿಡ್ತಂತೆ ಆದ್ರೆ ಇದೇನಿದು ಈ ಬಾಲದಲ್ಲಿ ಮೂರು ಭಾಗದಂತ ಒಂದು ನಕ್ಷತ್ರ ದಬ್ಬಿಡ್ತಂದ್ ಏನರ್ಥ ನಾ ಇವಾಗ್ತಾನೆ ಏನ್ ನೋಡಿದ್ರಿ ಹ ನಕ್ಷತ್ರ ಅಂದ ಏನಂತ ಅರ್ಥ ನೋಡ್ಬಿಟ್ರಿ ಏನ್ರಿ ಹ ನಕ್ಷತ್ರ ಅಂದ್ರ ಏನ ಅರ್ಥ ಅಂತ ನೋಡಿದ್ರಿ ಹ ಏನ್ರಿ ಅಪೋಸ್ಗಳಿಗೆ ನಕ್ಷತ್ರ ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಕರೆಕ್ಟಾ ಹಂಗಂದ್ರೆ ಈ ರೋಮ ಒಂದು ಅಧಿಪತಿ ರೋಮ್ ರಾಜ್ಯವು ಆಕಾಶದಲ್ಲಿರಂತ ಮೂರು ಭಾಗದಲ್ಲಿಂತ ನಕ್ಷತ್ರಗಳಲ್ಲಿ ಒಂದು ಭಾಗದ ನಕ್ಷತ್ರನ ಭೂಮಿಗೆ ದಬ್ಬಿಡ್ತು ಅಂದ್ರೆ ಏನಪ್ಪಾ ಮೀನಿಂಗು ಅಂದ್ರೆ ಆ ಕಾಶದಲ್ಲಿ ಆ ಕಾಲದಲ್ಲಿ ಅಂದ್ರೆ ಆತ್ಮಿಕವಾದಂತ ಒಂದು ಮತ ಧರ್ಮದಲ್ಲಿ ಮೂರು ಧರ್ಮಗಳು ಲೋಕದಲ್ಲಿತ್ತು ಪ್ರಮುಖವಾಗಿ ಒಂದು ಯಹುದ್ಯರ ಧರ್ಮ ಇಂದು ಇನ್ನೊಂದು ಕ್ರೈಸ್ತದ ಧರ್ಮ ಇನ್ನೊಂದು ಪೇಗನ್ ಧರ್ಮ ಪೇಗನ್ ಧರ್ಮ ಅಂದ್ರೆ ರೋಮ್ ಅಲ್ಲಿರಂತ ಒಂದು ಆಚರಣೆಗಳನ್ನ ದೇವತೆಗಳನ್ನ ಆರಾಧನೆ ಮಾಡೋದು ಇದು ಏನ್ರಿ ಒಂದು ಪೇಗನ್ ಧರ್ಮ ಅಂತ ಹೇಳೋರು ಇವಾಗ ರೋಮ್ ರಾಜ್ಯ ಏನ್ರಿ ನೋಡಿ ಇವಾಗ ಇವಾಗ ಹೆಂಗೆ ಸತ್ಯವೇದಿ ನಕ್ಷತ್ರಗಳಿದ್ರು ಅದೇ ತರ ಯಹುದರ ಧರ್ಮದಲ್ಲಿ ಕೂಡ ನಕ್ಷತ್ರಗಳೇನಾಗಿದ್ರು ಇದ್ರು ಪೇಗನ್ ಧರ್ಮದಲ್ಲಿ ಕೂಡ ನಕ್ಷತ್ರಗಳಿದ್ರು ಕ್ರೈಸ್ತ ಧರ್ಮದಲ್ಲಿ ಕೂಡ ಏನಾಗಿದ್ರು ನಕ್ಷತ್ರಗಳ ತರ ಇದ್ರು ರೋಮ ಅಧಿಪತಿ ರೋಮ್ ರಾಜ್ಯದವರು ಈ ಮೂರು ಧರ್ಮಗಳಲ್ಲಿ ಯಾರಿಗೆ ತುಂಬಾ ಹಿಂಸೆ ಕೊಟ್ರು ಅಂತ ನೋಡ್ದ ಅಂತಂದ್ರೆ ಅವ್ರು ಹಿಂಸೆ ಕೊಟ್ಟಿದ್ದೆ ಅಂದ ಕ್ರೈಸ್ತ ಧರ್ಮದಲ್ಲಿರೋಂಥ ದೇವ್ರ ಮಕ್ಕಳಿಗೆ ಆ ನಕ್ಷತ್ರಗಳನ್ನ ಭೂಮಿಗೆ ದಬ್ಬಿಟ್ರು ಅನ್ ಮೀನಿಂಗ್ ಅಂದ್ರೆ ಆ ನಕ್ಷತ್ರಗಳ ತರ ಇರುವಂತ ಅನೇಕ ಅಪೋಸ್ವಸ್ಗಳನ್ನ ಅವ್ರನ್ನ ಹಿಂಸೆ ಕೊಟ್ಟು ಮರಣದಲ್ಲಿ ಒಪ್ಪಿಸಿ ಅವ್ರಿಗೆ ಸಾಯಿಸಿ ಅವ್ರನ್ನೆಲ್ಲ ಏನಪ್ಪ ಮಾಡಿದ್ರು ಅಂದ್ರೆ ಆಕಾಶದಲ್ಲಿ ಇದ್ದವ್ರನ್ನ ಉನ್ನತವಾಗಿದ್ದವ್ರನ್ನ ಮರಣದಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಸಮಾಧಿಕೆ ಸೇರಿಸ್ಬಿಟ್ರು ಇವಾಗ ಯೋಚನೆ ಮಾಡ್ರಿ ಅಪೋಸ್ವಸ್ ಅಲ್ಲಿ ಏನ್ರಿ ಯಾರೂ ಇಲ್ಲ ಅಂತಂದ್ರೆ ಸಭೆ ಸ್ಟ್ರಾಂಗ್ ಆಗಿರ್ತದ ಸಭೆ ನಡೆಸೋದ್ರೆ ಹೆಂಗಿರ್ಬೇಕು ದುಡುವಾಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅಲ್ವ ಇವಾಗ ಯೋಚನೆ ಮಾಡಿ ಸಭೆ ಇಲ್ಲಿ ಯಾರು ಇಲ್ಲಂತೆ ಅಪೋಸಸ್ ಏನಾಗಿಲ್ಲ ಇಲ್ಲಂತೆ ಅಪೋಸಸ್ ಇಲ್ದಿರ್ಬೇಕ್ರೆ ಏನಾಯ್ತು ಇವಾಗ ಓದಿ ವಾಕ್ಯ ಮುಂದಕ್ಕೆ ಓದಿ ಅಂತೀನಿ ಇಲ್ಲಿ ಪ್ರಕಟಣೆ ಮುಂದಕ್ಕೆ ಓದಿ ಸರ್ ನೆಕ್ಸ್ಟ್ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಮುಂದಕ್ಕೆ ಓದಿ ಜನಾಂಗಗಳನ್ನು ಕಬ್ಬಿಡದಿಂದ ಒಂದ್ ನಿಮಿಷ ನೀವ್ ಎಲ್ಲಿ ಆಕಾಶದಲ್ಲಿರುವ ನಕ್ಷತ್ರ ಒಳಗೆ ಮೂರರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತ್ತು ಎರ್ತಿದ್ದ ಆ ಸ್ತ್ರೀಯು ಎತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿ ಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದು ಕಾದುಕೊಂಡಿತ್ತು ಆ ಘಟಸರ್ಪ ಏನಕ್ಕಪ್ಪ ಕಾಯ್ತಾ ಇತ್ತು ಅಂದ್ರೆ ಆ ಕೂಸ್ತ ನುಂಗದಿ ಕಾಯ್ತಾ ಇತ್ತಂತೆ ಅಲ್ವರ ಸರಿ ಇದೇನು ಈ ನಕ್ಷತ್ರ ಬಿದ್ದಿದ ತಕ್ಷಣ ಕೂಸ್ನ ನುಂಗದಿ ಕಾಯ್ತಾ ಇತ್ತು ಅಂದ್ ಏನರ್ಥ ಅದರ ಅಂದ್ರೆ ಆ ಸ್ತ್ರೀ ಏನಾಗಿದೆ ಇಲ್ಲಿ ಪ್ರೆಗ್ನೆಂಟು ಆಗೈತೆ ಅದರ ಇವಾಗ ಸಭೆ ಪ್ರೆಗ್ನೆಂಟ್ ಯಾವಾಗ ಸಭೆ ಗರ್ಭ ಗರ್ಭವತಿ ಆಗೋದು ಯಾವಾಗ ಏಸಿನ ಜೊತೆಗೆ ಸೇರ್ಕೊಂಡ ಮದ್ವೆ ಆದವಾಗ ಇದು ಮದುವೆಕ್ಕೂ ಮುಂಚೆ ಗರ್ಭವತಿ ಆಗ್ಬಿಡಿದ್ ಏಮ್ ನಿಮ್ಗೆ ಗೊತ್ತಾ ಸಭೆಯೊಳಗೆ ಒಂದು ವಸ್ತು ಏನಾಗ್ತಿದೆ ಬೆಳಿತೈತೆ ಏನದು ಏನಪ್ಪಾ ಸಭೆಯೊಳಗೆ ಬೆಳಿಬಾರ್ದಾಗಂತ ವಸ್ತು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಅದೇ ಕ್ರಿಸ್ತ ವಿರೋಧಿ ಕ್ರಿಸ್ತ ವಿರೋಧಿ ಗುಪ್ತವಾಗಿ ಏನಾಗ್ತಾರೆ ಸಭೆಯೊಳಗೆ ಬೆಳೀತಾ ಇದೆ ಅದರ ಈ ಕ್ರಿಸ್ತ ವಿರೋಧಿ ಏನ್ರಿ ಸಭೆಯಿಂದ ಬೇರ್ಪಾಡ್ ಆಗಿದ ತಕ್ಷಣ ಇದನ್ನೂ ಕೂಡ ಹಿಂಸೆ ಪಟ್ಬಿಟ್ಟು ನಾಶ ಮಾಡ್ಬಿಡ್ಬೇಕು ಅಂತಂದ್ರ ರೋಮ್ ರಾಜದವರು ಕಾಯ್ತಾ ಇದ್ರಂತೆ ಅಲ್ವರ ಅದಿಗೆ ನೋಡ್ಬೇಕಾದ್ರೆ ಓದ ನೋಡಿತೀನಿ ಆ ಕ್ರಿಸ್ತ ವಿರೋಧಿ ಎಲ್ಲಿತ್ತು ಸಭೆಯೊಳಗೆ ಏನ್ ಮಾಡ್ತಾ ಇತ್ತು ಅಪೋಸ್ಟ್ಲು ಪೌಲ್ ಹೇಳ್ತಾರೆ ಓದ ನೋಡಿತೀನಿ ಎರಡನೇ ತೀಸಲೋನಿಕಾ ಎರಡನೇ ಅಧ್ಯಾಯ ಆರು ಮತ್ತು ಏಳು ದಯವಿಟ್ಟು ಎಲ್ಲರೂ ಗಮಿಸಿ ಎರಡನೇ ತೀಸೋನಿಕ ಎರಡನೇ ಅಧ್ಯಾಯ ಆರು ಮತ್ತು ಏಳು ಸೆಕೆಂಡ್ ತೀಸಲೋನಿಯನ್ ಸೆಕೆಂಡ್ ಚಾಪ್ಟರ್ ಸಿಕ್ಸ್ ಅಂಡ್ ಸೆವೆನ್ ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬೈಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ ಆ ಅದರ್ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡುವ ಓದಿ 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 ಓದ್ಬಿಡಿ ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವಂತ ಅದು ಗುಪ್ತವಾಗಿಯೇ ಇರುವುದು ನೋಡ್ರಾ ಆಲ್ರೆಡಿ ಸಭೆ ಒಳಗೆ ಗುಪ್ತವಾಗಿ ಏನ್ ಮಾಡ್ತಾರಂತೆ ಕೆಲಸ ಮಾಡ್ತಾರಂತೆ ಯಾರೋ ತಡಿತಾರಂತೆ ಯಾರು ಅಡ್ಡ ಮಾಡ್ತಾರಂತೆ ಈ ಅಡ್ಡ ಮಾಡೋರು ತೆಗಿಯೋ ತನಕ ಈ ಕ್ರಿಸ್ತ ವಿರೋಧಿ ಸಭೆಯೊಳಗೆ ಇದ್ಕೊಂಡು ಗುಪ್ತವಾಗಿ ಕೆಲಸ ಮಾಡ್ತಾ ಇರ್ತಾನೆ ಅಂತಾರೆ ಹಂಗ್ರ ಏನ್ ಗೊತ್ತಮ್ಮ ನೀವು ಅಪೋಸೆಲ್ಲಾ ಬದುಕಿರ್ಬೇಕಾರೆ ಸಭೆ ಚೆನ್ನಾಗಿರ್ಬೇಕಾರನೇ ಸಭೆ ಒಳಗಡೆ ಏನ್ ಬರ್ತಿದೆ ಒಂದು ವಸ್ತು ಕ್ರಿಸ್ತ ವಿರೋಧಿ ಏನಾಗ್ತದೆ ಬೆಳಿತಾ ಇದೆ ಅದಕ್ಕೆ ಅಪೋಸ ಪೋಲ್ ಹೇಳಿದ್ದು ಏನ್ರಿ ನಾನು ಹೋಗಿದ್ಮೇಲೆ ನಿಮ್ಮ ನಡುವೆನೆ ಎಷ್ಟೋ ಜನರು ಬಂದ್ಬಿಟ್ಟು ವ್ಯತ್ಯಾಸ ಬೋಧನೆ ಮಾಡ್ತಾರೆ ಅಂತ ಅನ್ಬಿಟ್ಟು ಅದರ ಸಭೆ ಒಳಗೇನ ಇದೆ ಬೆಳಿತಾ ಇದ್ದೀನಿ ನೋಡ್ರಿ ಗುಪ್ತವಾಗಿ ಬೆಳೀತರಿ ಗೊತ್ತೇ ಇಲ್ಲ ನೋಡ್ರಿ ಯಾವಾಗ ಏನ್ರಿ ಅಪೋಸಿಸ್ ಎಲ್ಲಾ ಮರಣ ಹೊಂದ್ಬಿಟ್ರು ಒಳಗಡೆ ದುರ್ಬೋಧನೆ ಮಾಡೋಂತ ಎಲ್ಲಾ ವ್ಯಕ್ತಿಗಳಿಗೆ ಸಭೆಯಿಂದ ಹೊರ್ಗಡೆ ಬಂದು ಬೈಲಿಗೆ ಬಂದು ಗುಪ್ತವಾಗಿ ಕೆಲಸ ಮಾಡಂತ ಅವಶ್ಯಕತೆ ಇರಲಿಲ್ಲ ಹೊರ್ಗಡೆ ಬಂದು ಧೈರ್ಯವಾಗಿ ಕೆಲಸ ಮಾಡೋಕೆ ಏನಾಯ್ತು ಅನುಕೂಲ ಆಗೋಯ್ತು ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿರೋದು ಅದಕ್ಕೆ ಆ ಕೂಸು ಏನಾಗಿತ್ತು ತಾಯಿಯಿಂದ ಹೊರಗಡೆ ಬಂದ್ಬಿಡ್ತದೆ ಸಭೆಯಿಂದ ಹೊರಗಡೆ ಬಂದ್ಬಿಡ್ತು ಬಂದಿದ ತಕ್ಷಣ ಏನಾಯ್ತು ಆ ಕೂಸು ಇವಾಗ ಓದಿ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಐದನೇ ವಾಕ್ಯ ಆ ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಹಾಡಬೇಕಾದ ಒಂದು ಗಂಡು ಮಗುವನ್ನು ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು ಹಾ ಎಷ್ಟು ಚೆನ್ನಾಗಿ ಕೊಟ್ಟರು ನಂತಿನಿ ಕೂಸು ಹುಟ್ಟಿದ ತಕ್ಷಣ ಎಲ್ಲ ಬಾವು ಕೂತ್ಬಿಡ್ತಂದ್ರೆ ದೇವ್ರ ಸಿಂಹಾಸನ ಬಿಡ್ತಂತೆ ಇವಾಗ ಹುಟ್ಟಿರೋ ಮಗು ಯಾರ ತೊಟ್ಟಲ್ಲಿ ಇರ್ತಾನೆ ಇಡ್ತಾರೆ ಸಿಂಹಾಸನ ಪಾಪ ಹ ಎಲ್ಲಾರ ಏನ್ ಯೇಸು ಕೂಸು ಇದು ಯೇಸು ಕೂಸು ಹುಟ್ಟಿದ ತಕ್ಷಣ ಸಿಂಹಾಸನ ಕೂತ್ಕೊಂಡ್ರ ಅವರು ಮರಣದಲ್ಲಿ ಜಯ ಹೊಂದಿದ್ಮೇಲೆ ಐವತ್ತು ದಿವಸ ಈ ಮೇಲೆ ದೇವ್ರ ಸನ್ನಿಧಾನಕ್ಕೆ ಹೋಗಿದ್ಮೇಲೆ ಮಾಡೋದು ಪರ್ದೊಪ್ಪ ದೇವ್ರ ಪಕ್ಕದಲ್ಲಿ ಕೂತ್ಕೊಳಕ್ ಅವಕಾಶ ಕೊಟ್ಟಿದ್ರೆ ಈ ಕೂಸು ಹೆಂಗ್ ಹೋಗ್ಬಿಡ್ತು ಆದ್ರೆ ಇದು ವಿಚಿತ್ರ ಇಲ್ಲ ಅಬ್ನಾರ್ಮಲ್ ಇಲ್ವಾ ಅದರ ಹುಟ್ಟಿದ ತಕ್ಷಣನೇ ಹೋಗಿ ಸಿಂಹಾಸಮೆ ಕೂತ್ಕೊಂಡ್ಬಿಡ್ತಾನೆ ಹೆಂಗೋತಮ್ಮಿ ನಿಂಗು ಇದೇ ಪೋಪಿನ ಆಳ್ವಿಕೆ ಪೋಪ್ ಪವರ್ ಬಂದಿದ ತಕ್ಷಣನೇ ಸಿಂಹಾಸಿಮೇಲೆ ಕೂತ್ಕೊಂಡು ತಾನೇ ರಾಜಾದಿ ರಾಜಂತರ ಏನ್ ಮಾಡ್ದ ಆಳ್ವಿಕೆ ಮಾಡಕ್ಕೆ ಶುರು ಮಾಡ್ದ ಇದ್ರ ಬಗ್ಗೆ ಓದ್ಬಾರಲ್ಲ ಫುಲ್ ಡಿಟೇಲ್ ಆಗಿ ನೋಡಿದಿರಲ್ಲ ಪೋಪ್ ಏನ್ ಮಾಡ್ದ ತಾನೇ ಸರ್ವಾಧಿಕಾರಿ ತಾನೇ ಪೊಲಿಟಿಕಲ್ ಲೀಡರ್ ತಾನೇ ರಿಲಿಜಿಯಸ್ ಲೀಡರ್ ಅಂತ ಹೇಳ್ಕೊಂಡು ಏನ್ ಮಾಡ್ದ ಅಂದ್ರೆ ಸರ್ವ ಅಧಿಕಾರದಿಂದ ಆಳ್ವಿಕೆ ಮಾಡಕ್ಕೆ ಶುರು ಮಾಡ್ದ ಸರಿ ಈ ಕೂಸು ಫುಲ್ಲು ಅಧಿಕಾರ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಕಬ್ಬಿಣದ ಕೋಳ್ದ ಅಧಿಕಾರ ಮಾಡಕ್ಕೆ ಶುರು ಮಾಡಿದ ತಕ್ಷಣ ನಾನು ಹೇಳ್ದಂಗೆ ಕೇಳಬೇಕು ಅಲ್ವರ ಧರ್ಮಗಳನ್ನೂ ಕಾಲಗಳನ್ನು ಮಾರ್ಪಾಡು ಮಾಡಕ್ಕೆ ಮನ್ಸು ಮಾಡಿದನು ಅದರ ದೇವ್ರು ಭಕ್ತಗಳನ್ನ ಸವಿಸದಿಕ್ಕೆ ಎಂತರ ಒಂದು ಕಾಲಗಳನ್ನ ಕೊಡಲ್ಪಡ್ತು ಇವೆಲ್ಲ ಏನ್ ಮಾಡಿದ್ರು ವಾಣಿಕೆ ಮಾಡಿದ್ರು ಅಲ್ವರ ಆವಾಗ ಸ್ತ್ರೀಗೆ ಏನಾಯ್ತು ಈ ಸ್ತ್ರೀತನೇ ಅವ್ರ ತಾಯಿ ಹಂಗಾರೆ ಅವ್ರ ತಾಯಿ ಪಕ್ಕ ಕೂತ್ಕೊಬೇಕಲ್ವಾ ಆ ತಾಯಿಗೆ ಏನಾಯ್ತಂತೆ ನೋಡಿ ಇರ್ತೀನಿ ನೆಕ್ಸ್ಟ್ ವಾಕ್ಯ ಆರನೇ ವಾಕ್ಯ ಹಾ ಅಲ್ಲಿ ಆಕೆಗೆ ಸ್ವಲ್ಪ ಮುಂಚೆ ಇಲ್ಲ ಸ್ವಲ್ಪ ಮುಂಚೆ ಓದ್ಬೇಕು ಆ ಸ್ತ್ರೀ ಅರ್ಣಿಕೆ ಏನಾದ್ಲು ಸ್ತ್ರೀ ಅರಣ್ಯಕ್ಕೆ ಓಡಿ ಹೋದ್ರು ಯಾವಾಗ ಆಂಟಿ ಕ್ರೈಸ್ಟ್ ಫುಲ್ ಪವರ್ ಬಂತು ನಿಜವಾದ ಸಮಯಗೆ ಏನಿಲ್ಲ ಸಭೆಗೆ ಪ್ರಾಮುಖ್ಯತೆ ಇಲ್ಲ ಓಡಿ ಹೋಗ್ಬಿಟ್ಲ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಸಮಾಜದಲ್ಲಿ ಲೆಕ್ಕಕ್ಕೆ ಇಲ್ಲ ದೂರ ಜನಗಳಿಂದ ತುಂಬಾ ದೂರ ಅರಣ್ಯಕ್ಕೆ ಓಡಿ ಹೋಗ್ಬಿಟ್ಲು ಅಂದ್ರೆ ಜನಗಳು ಇಲ್ದ ಜಾಗ ಪ್ರಾಮುಖ್ಯತೆ ಇಲ್ಲ ರೀ ಸಭೆಗೆ ಅದ್ರ ಸಭೆ ಲೆಕ್ಕೇ ಇಲ್ಲಂತೆ ಅದಕ್ಕೆ ನೋಡ್ಬೇಕ್ರೆ ನೆಕ್ಸ್ಟ್ ಏನಂತ ಅಷ್ಟೇ ಕಂಟಿನ್ಯೂ ಮಾಡಿ ಆಮೇಲೆ ಪೋಷಣೆ ಆಗಬೇಕು ಅಂತ ಹ ಅಲ್ಲಿ ಆಕೆಗೆ ಸಾವಿರದ ಇನ್ನೂರ ಅರವತ್ತು ದಿನಗಳವರೆಗೆ ಪೋಷಣೆ ಆಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದಾನು ನೋಡ್ರಾ ಪೋಷಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ಸಾವಿರದ ಇನ್ನೂರ ಅರವತ್ತು ದಿವಸಕ್ಕೆ ಅಲ್ಲಿ ದೇವರ ಸ್ಥಳ ನಿಮ್ಮ ಸಿದ್ಧ ಮಾಡೋರಂತೆ ಈ ಸಾವಿರದ ಇನ್ನೂರ ಅರವತ್ತು ದಿವಸಗಳು ಇದಕ್ಕೆ ನಾವು ಕಳ್ಸತಿ ನೋಡಿದಿರಿ ಐನೂರ ಮೂವತ್ತೊಂಬತ್ತನೇ ಕ್ರಿಸ್ತ ಶಕ ಸಾವಿರದ ಇನ್ನೂರ ಅರವತ್ತು ದಿವಸ ಅಂತ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಕ್ರಿಸ್ತ ಶಕ ಬರ್ತದೆ ಇದು ಕ್ರಿಸ್ತ ವಿರೋಧಿಯ ಆಳ್ವಿಕೆ ಸಮಯ ಏಜಸ್ ಆ ಸಮಯದಲ್ಲಿ ಸ್ತ್ರೀಗೆ ಬಂದ್ಬಿಟ್ಟು ಪ್ರಾಮುಖ್ಯತೆನೇ ಇಲ್ಲ ಆದರೆ ದೇವರು ನಿಜವಾದ ಸಭೆನ ಕೈ ಬಿಟ್ಬಿಟ್ರ ಸಭೆಗೆ ಪ್ರಾಮುಖ್ಯತೆ ಇಲ್ಲ ಅಂತ ಸಭೆನ ಬಿಟ್ಬಿಟ್ರ ಅಂದ್ರೆ ಇಲ್ಲ ರೀ ಪೋಷಣೆ ಮಾಡಕ್ಕೆ ದೇವರನ್ನು ಸ್ಥಳನೇ ಮಾಡೋರು ಸಿದ್ಧ ಮಾಡೋರೆ ಎಲ್ಲಿ ಸಿದ್ಧ ಮಾಡಿದ್ದಾರೆ ಹದಿನಾಲ್ಕನೇ ವಾಕ್ಯ ಓದಿಸ್ತಾರಲ್ಲ ಏನ್ ಸಿದ್ಧ ಮಾಡಿದರೆ ಓದನ ಅಂತೀರಾ ಹದಿನಾಲ್ಕನೇ ವಾಕ್ಯ ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿ ಎರಡು ರೆಕ್ಕೆಗಳು ಕೊಡಲು ಸಾಕ್ ಸಾಕು ಅಲ್ಲಿ ಒಂದು ಕಾಲ ಸಾಕು ಇಲ್ಲಿ ನೋಡ್ಬೇಕಾರೆ ಆ ಸ್ತ್ರೀಗೆ ಏನಪ್ಪಾ ಕೊಡ್ತು ಅಂದ್ರೆ ಗರುಡ ಪಕ್ಷಿಗಿರುವಂತ ಏನ್ರಿ ಎರಡು ರೆಕ್ಕೆಗಳು ಕೊಡಲ್ಪಡ್ತಂತೆ ಅಲ್ವರ ಹಂಗಾದ್ರೆ ಏನಪ್ಪಾ ಈ ಸ್ತ್ರೀಗೆ ಸಪೋರ್ಟು ಅಂತಂದ್ರೆ ಈ ಸ್ತ್ರೀಗೆ ಸಪೋರ್ಟೇ ಇಲ್ಲ ರೀ ಗರುಡ ಪಕ್ಷಿಗಿರುವಂತ ಎರಡು ರೆಕ್ಕೆಗಳು ಇವ ಹೇಳ್ರಿ ಗರಡ ಪಕ್ಷಿ ಅಂದ್ರೆ ಬೈಬಲಲ್ಲಿ ಅರ್ಥ ಏನೋ ಗರಡ ಪಕ್ಷಿ ಸತ್ಯವೇದಲ್ಲ ಅರ್ಥ ಏನ್ ಗೊತ್ತಾ ಗರಡ ಪಕ್ಷಿ ಏನ್ರಿ ತುಂಬಾ ತೀಕ್ಷ್ಣವಾದ ಕಣ್ಣಿರ್ತಾರೆ ಶಾರ್ಪ್ ಐಸೈಟ್ ಅಲ್ವರಾ ಅದನ್ನ ನಾ ಅಲ್ಲಿ ಏನ್ ಕೇಳ್ತೀರಿ ಜ್ಞಾನ ಜ್ಞಾನ ಅಲ್ರ ದೇವ್ರಿಗೆ ಒಂದಿರಂತ ಒಂದು ಜ್ಞಾನ ಪ್ರಕಟಣೆ ನಾಲ್ಕನೇ ಎಲ್ಲಿ ಬರ್ತಲ್ಲ ದೇವ್ರಿಗೆ ನಾಲ್ಕು ಗುಣ ಲಕ್ಷಣಗಳು ಅದ್ರಲ್ಲಿ ಹದ್ದು ಕೂಡ ಏನ್ರಿ ಒಂದು ದೇವ್ರ ಗುಣಲಕ್ಷಣಗಳು ಆತರ ಜ್ಞಾನಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಸರಿ ದೇವ್ರ ಜ್ಞಾನಕ್ಕೆ ಎರಡ್ ರಕೆಗಳಿದ್ಯಾ ಹೇಳ್ರಿ ದೇವರು ಜ್ಞಾನಕ್ಕೆ ಇರುವಂತ ಎರಡು ರೆಕೆಗಳು ಯಾವ್ದು ಸರಿ ಕ್ಲೂ ಕೊಡ್ತೀನಿ ನೋಡಿ ದೇವ್ರ ಜ್ಞಾನ ಅಂದ್ ಯಾವ್ದು ದೇವ್ರ ಜ್ಞಾನ ಎಲ್ಲಿದೆ ಅದ್ ಎರಡು ಭಾಗ ಇದೆ ಅಯ್ಯೋ ದೇವ್ರ ಜ್ಞಾನಕ್ಕೆ ಎರಡು ಭಾಗ ಸೆರೀಫಕ್ಕೆ ಇದರ ದೇವ್ರ ಜ್ಞಾನ ಇವತ್ ನಿಮ್ ಕೈಲಿ ಇದೆ ಅಲ್ಲ ನಿಮ್ ಕೈಲಿ ಏನಿದೆ ಇವತ್ತು ಹ ಅದಿಗ್ ಎರಡು ಭಾಗ ಐತೋ ಇಲ್ವಾ ಅದೇ ಎರಡು ರೊಕ್ಕಗಳು ಸಭೆಗೆ ಬಂದ್ಬಿಟ್ಟು ಪ್ರಾಮುಖ್ಯತೆನೆ ಇಲ್ಲ ಆದ್ರೆ ಸಭೆಗೆ ಕಾಪಾಡಕ್ಕೆ ದೇವ್ರ ಕೈ ಬಿಟ್ಟಿಲ್ಲ ಸತ್ಯವೇದನೆ ಏನ್ ಮಾಡಿದ್ರು ಅವ್ರ ಕೈಲಿ ಬಿಟ್ಟಿದ್ರು ನೋಡಿದಿ ಈ ಸತ್ಯವೇದನೆ ಸಭೆಗೆ ಏನ್ ಮಾಡಿದ್ದು ಯಾರು ಇಲ್ದಿರ್ಬೇಕು ಸಹಾಯ ಮಾಡಿದ್ದು ಬದ್ಕದಿಕ್ಕೆ ಹಿಂಗೆ ಎಲಿಯನ್ ಕತೆ ಕೇಳಿದಿರಾ ಹ ಎಲ್ಲ ಬೈಬಲ್ ಚೆನ್ನಾಗಿ ಓದಿರೋ ಕ್ಯಾಪ್ತಾ ಅಂತ ಎಲಿಯಾ ಬಂದ್ಬಿಟ್ಟು ಎಜೆಬಲ್ ಇಂದ ಓಡೋಗ್ಬಿಡ್ತಾನೆ ಸರ್ ನಾಡಲ್ಲಿ ಮೂರುವರೆ ವರ್ಷ ವಾಸ ಮಾಡ್ತಾರೆ ಕಾಗೆ ಬಂದು ಇವ್ರಿಗೆ ಊಟ ಕೊಡ್ತಾರೆ ಇದೇ ತರ ದೇವ್ರ ಮಕ್ಕಳಿಗೆ ಈ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಪ್ರಾಮುಖ್ಯತೆ ಇಲ್ಲ ಅಡವಿಗೆ ಓಡೋಗ್ಬಿಟ್ರು ಆದ್ರೆ ಅಲ್ಲಿ ದೇವರು ಕಾಗೆ ಮುಖಾಂತರ ಅಂದ್ರೆ ತನ್ನ ಸತ್ಯವೇದ ಮುಖಾಂತರ ಸ್ವಲ್ಪ ಸ್ವಲ್ಪನೇ ಲೈಟ್ ಆಗಿ ಮಾಡಿದ್ರು ಮಾಡೋದು ಆಹಾರ ಕೊಟ್ಟಿ ಅವ್ರಿಗೆ ಮಾಡಿದ್ರು ಪೋಷಣೆ ಕೊಟ್ರು ನೋಡ್ರ ಎಷ್ಟ್ ಚೆನ್ನಾಗಿದೆ ಪ್ರಕಟಣೆ ಪುಸ್ತಕದಲ್ಲಿ ಆ್ಯಂಟಿ ಕ್ರೈಸ್ಟ್ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಆತ್ಮಿಕವಾಗಿ ಏನ್ ಮಾಡಿದ್ರು ಅರ್ಥನ ಕೊಟ್ಟಿದ್ದಾರೆ ಸರಿ ಇವಾಗ ಆಂಟಿ ಕ್ರೈಸ್ಟ್ ಯಾವಾಗ ಪವರ್ ಬಂತೋ ರೋಮ್ ಅಲ್ಲಿ ಆಲ್ರೆಡಿ ಒಂದ್ ಧರ್ಮ ಏನಾಗಿತ್ತು ಇತ್ತು ಯಾವ ಧರ್ಮ ಇತ್ತು ಪೇಗನ್ ಧರ್ಮ ಏನಾಗಿತ್ತು ಇತ್ತು ಆ ಪೇಗನ್ ಧರ್ಮಕ್ಕೂ ಮತ್ತೇನ್ರಿ ಈ ಒಂದು ಏನ್ರಿ ಕ್ರೈಸ್ತದ ಆಂಟಿ ಕ್ರೈಸ್ಟ್ಗೂ ಏನಾಯ್ತು ಇವಾಗ ಫೈಟಿಂಗ್ ಏನಾಯ್ತು ಕಿತ್ಲಾಟ ಶುರು ಆಯ್ತು ಹೇಗೆ ಕಿತ್ಲಾಟ ಶುರು ಆಯ್ತು ಓದಿ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಏಳು ಮತ್ತೆ ಎಂಟು ಹ್ಮ್ ಪರಲೋಕದಲ್ಲಿ ಯುದ್ಧ ಮಿಕಾಯೇಲನು ಅವನ ದೂತರು ಘಟ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು ಘಟ ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಓದಿ 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 ಹ ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು ಆ ಮಹಾ ಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ನೋಡ್ರ ಅವನು ನೋಡ್ರಾ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ ಗೋ ಘಟ ಸರ್ಪಗೆ ಹಾ ಅಲ್ಲಿ ಯುದ್ಧ ನಡೀತು ಮಿಕಾಯಲ್ ಅಂತಂದ್ರೆ ಏನಂತ ನೋಡ್ತೀರಿ ಮಿಕಾಯಲ್ ಏನ್ರಿ ಹ ಅದು ಆರ್ಚೇಂಜಲ್ ಯೇಸು ಕ್ರಿಸ್ತನ್ ಗೆಳಂತದ್ದು ಕರೆಕ್ಟಾ ಇಲ್ಲಿ ಹೇ ನಿಜವಾದ ಯೇಸಕ್ಕಲ್ದೇ ಡೂಪ್ಲಿಕೇಟ್ ಮಿ ಕಾಯೋ ಆಂಟಿ ಕ್ರೈಸ್ಟ್ ಕ್ರಿಸ್ತ ವಿರೋಧಿ ಕ್ರಿಸ್ತ ವಿರೋಧಿಗೂ ರೋಮ್ ಅಲ್ಲಿರೋ ಧರ್ಮಕ್ಕೆ ಏನಾಯ್ತಂತೆ ಇಬ್ರಿಗೂ ಜಗಳ ಬಂತಂತೆ ಯಾಕೆ ಜಗಳ ಬಂತು ಅಂದ್ರೆ ಆಲ್ರೆಡಿ ರೋಮ್ ಅಲ್ಲಿ ಒಂದು ಧರ್ಮ ಅಂತ ಐತೆ ಇವಾಗ ಅಲ್ಲಿ ಬಂದ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟು ಕ್ರೈಸ್ತ ಧರ್ಮ ಬರ್ತಾರೆ ಅಂತಂದ್ರೆ ಅವ್ ಜನ್ ಬಿಡ್ತಾರ ಅದ್ರಲ್ಲಿ ಏನಾಯ್ತದೆ ಹೇ ಇದು ಯಾವ್ದು ಇದು ಫಾರಿನ್ ಧರ್ಮ ಇದು ನಮ್ಮಲ್ಲೆಲ್ಲ ಬರಬಾರ್ದು ಅಂತ ಏನ್ ಮಾಡುದು ಅಲ್ಲಿ ಜನಗಳ ನಡುವೆ ಘರ್ಷಣೆ ಶುರು ಆಯ್ತು ಯಾವಾಗ ಘರ್ಷಣೆ ಶುರು ಆಯ್ತೋ ಏನ್ರಿ ಅದ್ರಲ್ಲಿ ಏನಪ್ಪಾ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಮುಖ್ಯವಾಗಿ ಏನ್ರಿ ಅಲ್ಲಿ ಇರಂತ ಮತಾಭಿಮಾನಿಗಳು ಅಲ್ಲಿರಂತ ಯಾಜಕರು ಕಾಡಿನಲ್ಲೂ ಬಿಷಪ್ಪು ಸಿವಿಲ್ ಲೀಡರ್ಗಳು ಇವರೆಲ್ಲ ಇದ್ರಲ್ಲ ಹ ಯಾಜಕರು ಮಹಾಯಾಜಿಕರೆಲ್ಲ ಅವ್ರಲ್ಲಿ ಇತ್ತಲ್ಲ ಅವ್ರ ಧರ್ಮದಲ್ಲಿ ಅವ್ರ ನಡುವೆ ಏನಾಯ್ತು ಏನಾಯ್ತಂದ್ರೆ ದೊಡ್ಡ ಗಲಿಬಿಲಿ ಏನಾಯ್ತು ಉಂಟಾಯ್ತು ಆ ಸಂದರ್ಭದಲ್ಲಿ ಏನ್ರಿ ಆಯ್ತು ಅಂತಂದ್ರೆ ಏನ್ರಿ ಪೇಗನ್ ಧರ್ಮ ಓಟೋಯ್ತು ಪೇಗ ಧರ್ಮ ಏನ್ ಅಲ್ಲಿ ಪ್ರಾಮುಖ್ಯತೆಗೆ ಇರ್ಲಿಲ್ಲ ಕ್ರೈಸ್ತ ಧರ್ಮ ಏನಾಯ್ತು ಕ್ರಿಸ್ತ ವಿರೋಧಿಯ ಮುಖಾಂತರ ಬಂದ ಕ್ರೈಸ್ತ ಧರ್ಮ ಪ್ರಾಮುಖ್ಯತೆಗೆ ಬಂತು ಹೇಗ್ ಬಂತು ಅಂತಂದ್ರೆ ಕಾನ್ಸ್ಟಾಂಟೀನ್ ರಾಜ ಅವ್ನು ಕನ್ವರ್ಟ್ ಆಗ್ಬಿಡ್ತಾನೆ ಅವನ್ ಕನ್ವರ್ಟ್ ಆಗಿದ ತಕ್ಷಣ ಕ್ರಿಶ್ಚಿಯಾನಿಟಿಗೆ ಎಲ್ಲರಿಗೂ ಆಫರ್ ಕೊಡಕ್ಕೆ ಶುರು ಮಾಡ್ತಾನೆ ಎಲ್ಲರೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರ ನಿಮ್ಗೆ ಎಲ್ಲರಿಗೂ ಏನ್ ಮಾಡ್ತೀನಿ ಬೆನಿಫಿಟ್ ಕೊಡ್ತೀನಿ ಅಂತ ಅವಾಗ ಏನಾಗ್ತಾ ಕ್ರೈಸ್ತ ಧರ್ಮ ಬಂದ್ಬಿಡ್ತು ಅದಿಗೆ ನೋಡು ಆ ಒಂದು ಮಿಕ್ಕ ಏನ್ರಿ ಘಟ ಸರ್ಪಕ್ಕೆ ಸ್ಥಾನಾನೇ ಸಿಕ್ಕಲಿಲ್ಲ ಅಂದ್ರೆ ಪೇಗನ್ ಧರ್ಮ ಇಲ್ದ ರೀತಿ ಓಟ್ ಅಂದ್ರೆ ಅದೇ ನೋಡಿ ಇವರು ಇವ್ರ್ ಎಂಗೆ ಅಧಿಕಾರಿ ಬಂದ್ರು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹನ್ನೊಂದ್ ಹನ್ನೊಂದನೇ ವಾಕ್ಯ ಅಷ್ಟರ್ ಹನ್ನೊಂದು ಪ್ರೀತಿ ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ನೋಡ್ರ ಹೆಂಗಪ್ಪ ಜಯಿಸಿದ್ರು ಅಂತಂದ್ರೆ ಯುದ್ಧಗಿದ್ದ ಮಾಡ್ಲೇ ಇಲ್ವಾ ಯೇಸು ಕ್ರಿಸ್ತನ ಹೆಸರು ಪೋಪ್ ಪವರ್ಗ್ ಬಂದಿದ್ದೆ ಹೆಂಗ ಅಂದ್ರೆ ಜೀಸಸ್ ಕ್ರೈಸ್ಟ್ ಹೆಸರು ಅಷ್ಟೇ ಮಾಡಿದ್ರ ಎಲ್ಲಾ ಬಾರ್ಬೇರಿ ಸೋಲ್ಸ್ಬಿಟ್ಟು ಹೆಸರು ಹೆಸರು ಏನ್ ಮಾಡಿದ್ರ ಇವರೆಲ್ಲ ಏನ್ರಿ ಆ ಅಧಿಕಾರಕ್ಕೆ ಬಂದ್ರು ಅಂತನ್ಬಿಟ್ಟು ಅಲ್ಲರೂ ಅದಿಗೆ ನೋಡಿರ್ತೀನಿ ಹನ್ನೆರಡನೇ ವಾಕ್ಯ ನೆಕ್ಸ್ಟ್ ಹೇಳ್ತಾ ಹೋಗಿರ್ತೀನಿ ಹನ್ನೆರಡು ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ ಸೈತಾನ ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಉಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಹ್ಮ್ ಎಂಬುದಾಗಿ ಹೇಳಿದ್ರು ನೋಡ್ರ ಶೇತಾನಂತೆ ಪೇಪಸಿ ಆಳ್ವಿಕೆ ಹೆಂಗಪ್ಪ ಇತ್ತು ಅಂದ್ರೆ ಕ್ರಿಸ್ತ ವಿರೋಧಿ ಆಳ್ವಿಕೆ ಸೇತಾನ್ ಬಂದು ಆಳ್ವಿಕೆ ಮಾಡುದ್ರೆ ಹೆಂಗಿರ್ತಾರೆ ಆತರ ಐತೆ ಅಂತ ಅದಿಗೆ ನೋಡ್ಬೇಕಾರೆ ಯಾರರೆಲ್ಲಾ ದೇವ್ರ ಮಕ್ಳು ಕ್ರಿಸ್ತನಿಗೆ ಸತ್ತಿಕಾಗಿ ನಿಂತ್ಕೊಂಡ್ರು ಅವನ್ನೆಲ್ಲಾ ಏನ್ ಮಾಡತ್ತ ಹಿಂಸೆ ಕೊಟ್ರು ದಾನಿ ಏಳು ಇಪ್ಪತ್ನಾಲ್ಕಲ್ಲಿ ಓದಲ್ಲ ಕಾಲಗಳನ್ನ ಪ್ರಮಾಣಗಳನ್ನ ಮಾರ್ಪಾಡು ಮಾಡೋಕ್ಕೆ ಮನ್ಸು ಮಾಡುವರು ಏನ್ರಿ ಅಲ್ಲಿ ಮಾಡ್ತಾರಂತೆ ದೇವರು ಭಕ್ತರುಗಳನ್ನ ಸವಿಸ್ತಾರೆ ಅಂತ ಅಂದ್ಬಿಟ್ಟು ಆತರ ಏನು ಮಾಡೋದು ಹಿಂಸೆ ಕೊಡಗಿಸ್ಬಿಡ್ತು ಅದಕ್ಕೆ ನೋಡಿ ಸೇತಾನ್ ಫಸ್ಟ್ ಏನು ಮಾಡೋದಂದ್ರೆ ಕ್ರಿಸ್ತನ್ಗೆ ಸತ್ಯಕ್ಕೆ ಅಪೋಸಿಟ್ ಆಗಿ ಮಾಡ್ತಾನೆ ಫಸ್ಟ್ ಫೈಟ್ ರೀ ಯಾವಾಗ ಕ್ರಿಸ್ತನ ಸತ್ಯನ ಜಯಿಸೋದಿಕ್ಕಾಗಲ್ಲ ಅಂತ ತಿಳ್ಕೊಂಡು ಅವ್ನು ಪ್ಲಾನ್ ಚೇಂಜ್ ಮಾಡ್ಬಿಟ್ಟ ಆಗಿ ಏನು ಮಾಡಿದ್ರೆ ಕ್ರೈಸ್ತ ಧರ್ಮನೇ ಅವ್ನು ಏನ್ಮಾಡ್ತಾರೆ ಅಪ್ಕೊಂಬಿಟ ಕ್ರೈಸ್ತ ಧರ್ಮನ ಅಪ್ಪಿಕೊಂಡು ಕ್ರೈಸ್ತವರ ನಡುವೆ ಏನ್ ಮಾಡ್ದ ಅಲ್ಲಿ ಕ್ರಿಸ್ತವಿದ್ರು ಅಂತ ಅಂದ್ಬಿಟ್ಟು ದುರ್ಬೋಧನೆಗಳನ್ನೇ ಮಾಡ್ದ ಸಭೆಯಲ್ಲಿ ಸಾರಕ್ಕೆ ಶುರು ಮಾಡ್ದ ಅಲ್ವರ ಅದಕ್ಕೆ ಆ ಸಭೆಗೆ ಆ ಕಾಲದಲ್ಲಿ ಏನಿರ್ಲುವಂತೆ ಪ್ರಾಮುಖ್ಯತೆನೆ ಇರ್ಲಿಲ್ಲ ಅಡವಿಗೆ ಓಡಿ ಹೋದ್ಲು ಅದರ ಅವಳಿಗೆ ಅಡವಿಯಲ್ಲಿ ಪೋಷಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡದಂತೆ ಗರ್ಡ ಪಕ್ಷಿಗಿರುವಂತ ಎರಡು ರೆಕ್ಕೆಗಳೇನ್ ಮಾಡ್ದಂತ ಕೊಟ್ರಂತೆ ಅಲ್ಲೂ ಕೂಡ ನೋಡಬೇಕು ಏನ್ ನೋಡ್ತೀನಿ ಅಂದ್ರೆ ಏನ್ರಿ ಮೂ ಒಂದು ಕಾಲ ಎರಡು ಕಾಲ ಏನ್ರಿ ಅರ್ಧ ಕಾಲ ಸರ್ಪದ ಒಂದು ದೂರದಲ್ಲಿ ಪೋಷಣೆ ಆಗಬೇಕು ಇವಾಗ ಓದಿ ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು ಅಲ್ಲಿ ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ ನೋಡ್ರ ಅಲ್ಲಿ ಸರ್ಪಕ್ಕೆ ಮುಖಕ್ಕೆ ಮರೆಯಾಗಿ ಪೋಷಣೆ ಒಂದಾಳೆ ಅಂದ್ರೆ ಸಭೆಗೆ ಪ್ರಾಮುಖ್ಯತೆ ಇರಲ್ಲ ಅಂದ್ರೆ ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ಧೈರ್ಯ ಮಾಡ್ತಾ ಬೆಳೆಸ್ತಿದ್ರು ಸರಿ ಇವಾಗ ಏನಾಯ್ತು ಹ ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಮುಗೀತು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಮುಗೀತು ಅವಾಗ ಸಭೆ ಏನಾಗ್ಬೇಕು ಅಡವಿಗೆ ಹೋಗಿರಂತ ಸಭೆ ವಾಪಸ್ ಏನ್ಬೇಕು ಪ್ರಾಮುಖ್ಯತೆಗೆ ಬರ್ಬೇಕು ಎಲಿ ಎಲ್ಲಿದ್ರು ಹ ಕಾಡಲ್ಲಿದ್ರು ಇವಾಗ ಎಲಿ ಏನ್ ಮಾಡ್ಬೇಕು ಕಾಡಿಂದ ಸಿಟಿಗೆ ಬರ್ಬೇಕು ಅದೇ ಕೆಲ್ಸ ಏನಾಯ್ತಿಲ್ಲ ಆಯ್ತು ಎಲ್ಲಿಯ ಸಿಟಿ ಬರ್ಬೇಕಾರೆ ಅಲ್ಲಿ ಹ ಭಯಂಕರವಾಗಿರಂತ ಮಳೆ ಬಂತು ಯಾತ್ನಾಯ್ತರ ಅದೇ ತರ ಈ ಸ್ತ್ರೀ ಇವಾಗ ಅಂತ ನೀರ್ ಬರ್ಬೇಕಲ್ವಾ ನೀರ್ ಬಂತ ನೋಡಿ ನೆಕ್ಸ್ಟ್ ವಾಕ್ಯದಲ್ಲಿ ಕೊಟ್ಟಾರ ಓದನ್ ಪ್ರಕಟಣೆ ಹನ್ನೆರಡು ಹದಿನೈದು ಓದಿ ಇಷ್ಟರ ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು ಆದರೆ ಆ ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತ್ತು ನೋಡ್ರ ಆ ಸರ್ಪ ಏನಪ್ಪಾ ಮಾಡ್ತಂತಂದ್ರೆ ಸ್ತ್ರೀ ಬಂದ್ಬಿಡ್ತಿವಾಗ ಏನ್ರ ಸಿಟಿಗೆ ಬರ್ತಾ ಇದೆ ಸ್ತ್ರೀ ಅಂದ್ರೆ ಏನು ಸತ್ಯದ ಮುಖಾಂತರ ಸಭೆಯ ಪ್ರಾಮುಖ್ಯತೆ ಬರ್ತಾ ಇದೆ ಸೆವೆಂಟೀನ್ ಅಲ್ಲಿ ಆಂಟಿ ಪೀಡ್ ಫುಲ್ ಮುಗ್ದೋಯ್ತು ಅದ್ರಕ್ಷನ್ಸ್ ಎಲ್ಲ ಏನ್ ಮಾಡಿದ್ರು ರಿವೋಲ್ಟ್ ಮಾಡಿ ಏನ್ರಿ ಸತ್ಯಕ್ಕೆ ಎಲ್ಲಿ ರಿವೋಲ್ಟ್ ಮಾಡಿ ಬರೋಕೆ ಶುರು ಮಾಡು ರೋಮನ್ ಕ್ಯಾಥ್ಲಿಕ್ ವಿರುದ್ಧ ಅವಾಗ ಸಭೆಗೆ ಪ್ರಾ ಪ್ರಾಮುಖ್ಯತೆ ಬರೋಕೆ ಶುರು ಆಯ್ತು ಕೊಂಡಿ ಎಲ್ಲ ಕಡೆ ಪ್ರೊಟಷ್ಟ್ ಸಭೆಗಳಿಗೆ ಸ್ಥಾಪನೆ ಶುರು ಆಯ್ತು ಸೇತಾನ್ ಸುಮ್ಮನೆ ಬಿಡ್ತಾನ ಅಯ್ಯೋ ಸಭೆ ಹೆಂಗೆ ಸತ್ಯ ಬಂದ್ಬಿಟ್ರಂಗೆ ಅಂತ ಏನ್ ಮಾಡ್ತಂದ್ರೆ ನಿಜವಾದ ಸಭೆನ ಹಿಂಸೆ ಕೊಟ್ಟಿ ಸಾಯಿಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಏನು ಮಾಡ್ತಾನೆ ದೊಡ್ಡ ಏನ್ರಿ ಏನು ಮಾಡ ಬಾಯಿಂದ ಏನು ಮಾಡ್ತಂತೆ ನೀರನ್ನ ಬಿಟ್ಟ ಅಂತ ಜಳೆ ಪುಳೆ ತರ ನೀರನ್ನ ಬಿಟ್ಟಂತೆ ಕೊಚ್ಕೊಂಡು ಹೋಗ್ಬಿಡ್ಲಿ ಅಂತ ಬೈಬಲ್ ಅಲ್ಲಿ ನೀರು ಅಂತಂದ್ರೆ ಯಾವಾಗ ಏನಪ್ಪ ಅರ್ಥ ಅಂತಂದ್ರೆ ಸತ್ಯ ಅಂದ್ರೆ ಸರ್ಪದ ಬಾಯಿಂದ ಸತ್ಯ ಬಂತು ಅಂದ್ರೆ ಸೇತನ ಬಾಯಿಂದ ಸತ್ಯ ಬಂತು ಅಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಕೆಟ್ಟು ಸೋರ್ಸು ಸೇತನ ಅಂದ್ರೆ ಕೆಟ್ಟು ಸೋರ್ಸು ಅಲ್ಲ ಕೆಟ್ಟು ಮಾಧ್ಯಮಗಳು ಕೆಟ್ಟು ಮಾಧ್ಯಮಗಳ ಮುಖಾಂತರ ಹಲವಾರು ಸತ್ಯಗಳು ಏನ್ರಿ ಹೊರಗಡೆ ಬರ್ಬೇಕ್ರೆ ಲೋಕದಲ್ಲಿ ಭಯಂಕರ ಗಲಿಬಿಲಿ ಆಯ್ತು ಇದು ಯಾವಾಗ ಆಯ್ತು ಅಂದ್ರೆ ಸೆವೆಂಟೀನ್ ನೈನ್ಟಿ ನೈನ್ ನಲ್ಲಿ ಫ್ರೆಂಚ್ ರೆವಲ್ಯೂಷನ್ ಆಯಿತು ಜನಗಳಿಗೆ ತಮ್ಮ ಅಧಿಕಾರಗಳು ಜನಗಳಿಗೆ ತಮ್ಮ ಹಕ್ಕುಗಳು ಜನಗಳಿಗೆ ತಾವು ಪಟ್ಟಂತ ಹಿಂಸೆಗಳು ಇವೆಲ್ಲ ಏನಾಯ್ತು ತಿಳುವಳಿಕೆ ಬಂದವಾಗ ಅಲ್ಲಿರೋಂಥ ರಾಜ್ಯಗಳ ಅಧಿಕಾರಗಳ ವಿರುದ್ಧವಾಗಿ ಅಲ್ಲಿರಂಥ ಪೋಪ್ಗಳ ವಿರುದ್ಧವಾಗಿ ಜನಗಳು ಏನ್ ಮಾಡಿದ್ರು ರಿವೋಲ್ಟ್ ಮಾಡಕ್ಕೆ ಶುರು ಮಾಡಿದ್ರು ಅರಮನೆಗಳಿಗೆ ನುಗ್ಗಿ ಏನು ಮಾಡಿದ್ರು ಧ್ವಂಸ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿರಂತ ರಾಜರುಗಳು ಅವ್ರ ಕುಟುಂಬದವ್ರನ್ನೆಲ್ಲ ರೋಡ್ ಶಿರ ಶಿರಸೇಜನೆ ಮಾಡಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಜನಗಳಿಗೆ ಊಟ ಇರಲಿಲ್ಲ ಇದು ದೊಡ್ಡ ಗಲಿಬಲಿ ಆಯ್ತು ದೊಡ್ಡ ರೆವಲ್ಯೂಷನ್ ಆಯ್ತು ಇದೇ ಸತ್ಯ ಇದೇ ಜಳಪಳೆಯ ಈ ಜಳಪಳಯದಲ್ಲಿ ಸೇತಾನ್ ಪ್ಲಾನ್ ಏನಪ್ಪಾ ಅಂದ್ರೆ ಸಭೆಯನ್ನು ಕೂಡ ಮುಗಿಸ್ಬಿಡೋಣ ಸಭೆಯನ್ನು ಕೂಡ ಏನು ಮಾಡೋಣ ಹಿಂಸೆ ಕೊಟ್ಬಿಟ್ಟು ಅವ್ನು ಕೂಡ ಸಾಯಿಸ್ಬಿಡೋಣ ಈ ಈ ರಿವೋಲ್ಟ್ ಗಳಲ್ಲಿ ಅಂತ ಪ್ಲಾನ್ ಮಾಡೋರು ಅಂತೀನಿ ಆದ್ರೆ ಸಕ್ಸಸ್ ಆಗಿಲ್ಲ ಯಾಕಪ್ಪ ಅಂದ್ರೆ ಭೂಮಿ ಬಾಯಿ ತೆರೆದು ನೀರನ್ನ ನುಂಗಿತು ಅಂತ ನೋಡ್ತೀನಿ ಏನಪ್ಪಾ ಭೂಮಿ ಅಂತಂದ್ರೆ ಭೂಮಿ ಅಂದ್ರೆ ಸಮಾಜ ನಮ್ಮ ಮೂರು ದದ ಪಾಟಲ್ ಓದಿದ್ರಲ್ರ ಭೂಮಿ ಆಕಾಶ ಅಳ್ದೋದ್ರು ನನ್ನ ವಾರ್ತೆ ಅಳ್ದೋಗಲ್ಲ ಭೂಮಿ ಏನ್ರಿ ಸಮಾಜ ಸಮಾಜ ಏನು ಮಾಡ್ಬಿಡ್ತು ಈ ಸತ್ಯಗಳನ್ನ ಸಭೆ ವಿರುದ್ಧವಾಗೆ ತಗೊಂಡಿಲ್ಲ ರೀ ಅರಸರುಗಳ ವಿರುದ್ಧವಾಗೆ ತಗೊಂಬಿಡ್ತು ಸಭೆಯನ್ನ ಕಾಪಾಡ್ಬಿಡ್ತು ಅರಸರುಗಳನ್ನೆಲ್ಲ ಏನ್ ಮಾಡುವಂತಲ್ಲ ಎಲ್ಲ ಹಾಕಿದ್ರು ಧ್ವಂಸ ಮಾಡಿದ್ರು ಪೋಪು ಪೋಪಿನ ಆಳ್ವಿಕೆನೆಲ್ಲ ಫುಲ್ ಸ್ಟಾಪ್ ಇಟ್ರು ಅವಾಗ ಇನ್ನ ಏನಾಯ್ತು ಅಂತ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಅರಸರ ಆಳ್ವಿಕೆ ನಿಂತೋಯ್ತು ನೀವು ಬೇಕು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿ ಸೆವೆಂಟೀನ್ ನೈಂಟಿ ನೈನ್ ಇಂದ ಯಾವುದೇ ಅರಸರ ಭೂಲೋಕದಲ್ಲಿ ಆಳ್ವಿಕೆ ಮಾಡಿದ್ದೇ ರೆಕಾರ್ಡ್ ಇಲ್ಲ ಲಾಸ್ಟ್ ಕಿಂಗ್ ಯಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಸೆವೆಂಟೀನ್ ಐನ್ಟೀನ ರೂಲ್ ಮಾಡ್ತಾರೆ ಅವ್ರು ಹೆಂಡ್ ಆಗ್ತಾರ ಸತ್ತ ಆವಾಗ ಅವಾಗಿ ಏನಾಯ್ತು ಅಂದ್ರೆ ಫ್ಲಡ್ ಜಳಪಳ ಏನಾಯ್ತು ಬರೋಕೆ ಶುರು ಆಯ್ತು ಏನು ನೀರು ಬರೋಕ್ ಶುರು ಆಯ್ತು ಏನು ನೀರು ಸತ್ಯ ಬೈಬಲ್ ನೀರನ್ನೇ ಸತ್ಯ ಎಲ್ಲಾ ಕಡೆ ಬೈಬಲ್ ಟ್ರಾನ್ಸ್ಲೇಷನ್ ಆಯ್ತು ಬೈಬಲ್ ಎಲ್ಲ ಲ್ಯಾಂಗ್ವೇಜ್ ಪ್ರಿಂಟ್ ಮಾಡೋಕೆ ಶುರು ಮಾಡಿದ್ರು ಬೈಬಲ್ ಸೊಸೈಟೀಸ್ಗಳು ಏನು ಮಾಡಿದ್ರು ಒಬ್ಬರು ಮಾಡೋಕೆ ಶುರು ಮಾಡಿದ್ರಿ ನಿಮ್ ಚೆನ್ನಾಗಿ ಗೊತ್ತಿದ್ಯಾ ಲಾಸ್ಟ್ ಮಾಡಿದೆ ಸಭೆಗಳಿಗೆ ಹಿಂಸೆ ಕೊಟ್ಟರು ಅವ್ರು ಚರ್ಮ ಸುಳಿತಾ ಇದ್ರು ಅವ್ರ ಕೈ ಕಾಲಿನ ಏನ್ ಮಾಡ್ತಾ ಇದ್ರು ಹಿಂಸೆ ಕೊಡ್ತಾ ಇದ್ರು ಬಿಸಿ ಬಿಸಿ ಕುದಿರಂತ ಎಣ್ಣೆಗಾಗ್ತಾ ಇದ್ರು ಅಂತ ಇವೆಲ್ಲ ಎಲ್ ಗೊತ್ತಾ ಮಾಡ್ತಾ ಇದ್ರು ರೋಮನ್ ಮಾಡ್ತಾ ಇದ್ರು ಇವತ್ತು ಆ ಟಾರ್ಚರ್ ಕೊಟ್ಟಿರೋ ಜಾಗದಲ್ಲಿ ಏನ್ ಗೊತ್ತಾ ಇದೆ ಇಂಗ್ಲೆಂಡ್ ಅಲ್ಲಿ ಹೋದ್ರೆ ಬೈಬಲ್ ಸೊಸೈಟಿ ಇದೆ ಇವತ್ತು ಕೂಡ ಅಲ್ಲಿ ನೇಣ ನೇಣಾಕಿರೋದು ಎಷ್ಟೋ ಕುಕ್ಕಿಗಳು ಅವ್ರಿಗೆ ಹಿಂಸೆ ಕೊಟ್ಟಂತ ಎಲ್ಲಾ ವಸ್ತುಗಳು ಅಲ್ಲೇ ಹಂಗೆ ಇಟ್ಟಿದ್ದಾರೆ ಅರ್ಥ ಇವತ್ತೇನಾಗಿದೆ ಬೈಬಲ್ ಸೊಸೈಟಿ ಇದೆ ಅಲ್ಲಿ ಬೈಬಲ್ ಸೊಸೈಟಿದು ಮ್ಯೂಸಿಯಂ ಇದೆ ಹಳೆ ಕಾಲದಲ್ಲಿ ಇದ್ದು ಪತ್ರಿಕೆಗಳಿದೆಯಲ್ಲ ಸೆಪ್ಟಿಗಂಟು ಪಾರ್ಚ್ಮೆಂಟ್ಸ್ ಎಲ್ಲ ಇವೆಲ್ಲ ಪತ್ರಿಕೆಗಳನ್ನ ಇವತ್ತು ಅಲ್ಲಿ ಇಟ್ಟಿದ್ದಾರೆ ಕರ್ತನಿ ಪ್ರೀತಿ ಈ ರೀತಿ ಏನಾಯ್ತು ಅಂದ್ರೆ ಸತ್ಯ ಏನಾಯ್ತು ಹೊರಗಡೆಗೆ ಬರೋಕೆ ಶುರು ಆಯ್ತು ಅಲ್ವರ ಅದ್ಗೆ ಕರ್ತನಿ ಪ್ರೀತಿ ಅಂತ ಸುರಳೆ ಏನ್ರಿ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಸಭೆ ಈ ತರ ಒಂದು ಡೆವಲಪ್ಮೆಂಟ್ ಆಯ್ತು ಈ ರೀತಿ ಕರ್ತನಿ ಪ್ರೀತಿ ಅನ್ಸೇ ಏನ್ರಿ ಸತ್ಯವೇದದಲ್ಲಿ ಏನ್ರಿ ಪ್ರಕಟಣೆ ಹನ್ನೆರಡನೇ ಕ್ರಿಸ್ತ ವಿರೋಧಿ ಬಗ್ಗೆ ಚಿನ್ನ ಭಾಷೆಯಲ್ಲಿ ನಮ್ಗೆ ಏನ್ ಮಾಡಿದ್ರಿ ಡೀಟೇಲ್ ಆಗಿ ನಮ್ಗೆ ಕೊಟ್ಟಿರ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ವ ಅದನ್ನ ಇದು ಆಂಟಿ ಕ್ರಿಸ್ಟ್ ಲಾಸ್ಟ್ ಪಾರ್ಟ್ ಓಕೆನಾ ಸೊ ಇದ್ರ ಬಗ್ಗೆ ಯಾರಿಗಾರ ಏನೋ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ನಿಮ್ಗೆ ಕೇಳಿ ಯಾಕಂದ್ರೆ ಆಂಟಿ ಕ್ರೈಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕ್ರಿಸ್ತ ವಿರೋಧಿ ಅಂದ್ರೆ ಏನಪ್ಪಾ ಅಂದ್ರೆ ಅದು ಮೊದಲು ರೋಮನ್ ಕ್ಯಾಥಲಿಕ್ ಸಭೆ ಎರಡನೇದು ಪ್ರೊಟೆಸ್ಟನ್ಸ್ ಸಭೆ ಸೊ ಇವಾಗ ನಾವು ರೋಮನ್ ಕ್ಯಾಥಲಿಕ್ ಸಭೆ ಅಥವಾ ಪ್ರೊಟೆಸ್ಟನ್ ಸಭೆ ಅಂತ ಹೇಳ್ಬೇಕಾದ್ರೆ ದಯವಿಟ್ಟು ಯಾರು ಬಂದ್ಬಿಟ್ಟು ಅಲ್ಲಿ ಇರೋಂಥ ಪ್ರತ್ಯೇಕವಾಗಿರೋ ವ್ಯಕ್ತಿಗಳ ಬಗ್ಗೆ ನಾವೇನ್ ಮಾಡ್ತಲ್ಲ ಮಾತಾಡ್ತಲ್ಲ ಆ ಸಿಸ್ಟಮ್ ಆ ಸಿಸ್ಟಮ್ ಏನಾಗಿದೆ ಅಷ್ಟು ಒಂದು ಕರಪ್ಟ್ ಏನಾಗಿದೆ ಆಗಿದೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಇವಾಗ ನೋಡಿ ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮ್ ಚೆನ್ನಾಗಿದ್ಯಾ ಅದ್ರಲ್ಲಿ ಕರಪ್ಷನ್ ಇಲ್ವಾ ಮೋಸ ಇಲ್ವಾ ಪೊಲಿಟಿಕಲ್ ನಮ್ಮ ರಾಜ್ಯ ಎಂತಾರೆ ರಾಜ್ಯಾಧಿಕಾರ ಏನಂತಾರೆ ಪೊಲಿಟಿಕಲ್ ಸಿಸ್ಟಮ್ಗೆ ಪೊಲಿಟಿಕಲ್ ಸಿಸ್ಟಮ್ ಕರೆಕ್ಟ್ ಆಗಿದ್ಯಾ ಹೋಗ್ಲಿ ನಮ್ಮ ದೇಶದಲ್ಲಿ ಇಲ್ಲ ಇಲ್ಲ ಏನಾಗಿದೆ ಕರಪ್ಷನ್ ಇದೆ ಕರೆಕ್ಟಾ ಮೋಸ ಆಯ್ತಾ ಇಲ್ವಾ ಮೋಸ ಇದೆ ಅಂತ ಹೇಳಿದ ತಕ್ಷಣ ಅಲ್ಲಿ ವ್ಯಕ್ತಿಗಳು ಮೋಸಗಾರು ಅಂತ ಹೇಳಕಾಯ್ತದ ಇಲ್ಲ ರೀ ಎಷ್ಟೋ ಜನ ಏನ್ರಿ ತುಂಬಾ ಸಿನ್ಸಿಯರ್ ಆಗಿ ಏನಾಗಿದ್ದಾರೆ ಇದಾರೆ ಆದ್ರೆ ಆ ಸಿಸ್ಟಮ್ ಹೆಂಗಿದೆ ಆ ಸಿಸ್ಟಮ್ ಕರಪ್ಟ್ ಆಗಿದೆ ಇದೇ ರೀತಿ ನಾವು ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇರೋದು ಪ್ರೊಟೆಸ್ಟನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇರೋದು ಹೊರತು ಪ್ರತ್ಯೇಕವಾಗಿರೋ ವ್ಯಕ್ತಿಗಳ ಬಗ್ಗೆ ಅಲ್ಲ ಚೆನ್ನಾಗಿ ಆತಾಡ್ಕೊಳ್ಳಿ ಓಕೆನ್ರಾ ಇದು ಆ್ಯಂಟಿ ಕ್ರೆ ಲಾಸ್ಟ್ ಕ್ಲಾಸ್ ಇದು ನಿಮ್ಗೆ ಏನೋ ಡೌಟು ಏನೋ ಪ್ರಶ್ನೆ ಇತ್ತು ಅಂತ ದಯವಿಟ್ಟು ಕೇಳಿ ಯಾರಿಗೇನೋ ಪ್ರಶ್ನೆ ಇದೆಯಾ ಏನೋ ಕೇಳಬೇಕು ಅಂದ್ರೆ ದಯವಿಟ್ಟು ಕೇಳಿಕೊಳ್ಳಿ ಡಿಸ್ಕಸ್ ಮಾಡಿ ಏನು ತೊಂದರೆ ಇಲ್ಲ ಲತಾ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ ಇವತ್ತು ಸ್ವಲ್ಪ ಕನ್ಫ್ಯೂಸ್ ಇದೆ ಹೌದು ಸರ್ ಸ್ವಲ್ಪ ಇದು ಗ್ರಹಿಸ್ಕೊಂಡ ಕಷ್ಟ ಆಗ್ತಾರೆ ಯಾಕಂದ್ರೆ ಇದು ಚಿಹ್ನೆ ರೂಪದಲ್ಲಿ ಇರೋದ್ರಿಂದ ನಿಮ್ಗೆ ಅರ್ಥ ಆಗೋದಿ ಕಷ್ಟ ಆಗ್ತಾರೆ ನೀವೇನ್ ಮಾಡಿ ಒಂದ್ ಎರಡು ಮೂರು ಸತಿ ಕೇಳಿ ಓಕೆನಾ ಇದು ಹೆಂಗೆ ಅಂತಂದ್ರೆ ಇವಾಗ ಏಸು ಕುಸು ಸಾಮ್ಯ ಹೇಳಿದ್ರು ಗೊತ್ತಾ ಬಿತ್ತುವನ ಸಾಮ್ಯ ಬೀಜ ಅಂದ್ರೆ ಏನು ದೇವರ ವಾಕ್ಯ ನೆಲ ಅಂದ್ರೆ ಮನುಷ್ಯನ ರೂಪ ಆ ತರ ಒಂದೊಂದೇ ಬೈಬಲ್ ಇಂದ ತೆಗಿಬೇಕು ಓಕೆನಾ ಓಕೆ ಇನ್ನೊಂದ್ ಸರಿ ಕೇಳಿ ಇನ್ನೊಂದು ಡೌಟ್ ಇದ್ರೆ ಕೇಳ್ರಿ ಸರ್ ತೊಂದ್ರೆ ಇಲ್ಲ ಹಾ ಓಕೆ ಓಕೆ ಶಾಂತ ಸ್ಟಾರ್ ಏನೋ ಪ್ರಶ್ನೆ ಇದ್ಯಾ ಇದೆಲ್ಲ ಮಿಕ್ಸ್ ಆಗಿದೆಯಲ್ಲ ಸರ ಸ್ವಲ್ಪ ಕಷ್ಟ ಅಸ್ತದೆ ಅಷ್ಟೇ ಇಲ್ಲೇನಿಲ್ಲ ಹೌದು ಸರ್ ಕಷ್ಟ ಆಗ್ತಾರೆ ಖಂಡಿತವಾಗ ನನಗೆ ಗೊತ್ತು ಪ್ರಕಟಣೆ ಅನ್ನ ಆತ್ಮಿಕವಾಗಿ ಅರ್ಥ ಮಾಡ್ಕೊಂಡು ತುಂಬಾ ಕಷ್ಟ ಆಗ್ತಾರೆ ಈ ಸಿಂಪಲ್ ಆಗಿ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳ್ತಾ ಇರೋದು ಇತ್ತು ಕ್ರಿಸ್ತ ವಿರೋಧಿ ಗುಪ್ತವಾಗಿ ಬೆಳಿತಾ ಇತ್ತು ಸಭೆಗಳಿಂದ ಹೊರಗಡೆ ಆಯ್ತು ಹೊರಗಡೆ ಬಂದಿದ್ಮೇಲೆ ಸಭೆಗೇನೆ ಪ್ರಾಮುಖ್ಯತೆ ಇರಲಿಲ್ಲ ಸೊ ಅಂತ್ಯದಲ್ಲಿ ಸಭೆಯ ವಾಪಸ್ ಏನಾಯ್ತು ದೇವ್ ಕೃಪೆಯಿಂದ ಪೋಷಣೆ ಹೊಂದಿ ಸತ್ಯವೇದ ಮುಖಾಂತರ ಪೋಷಣೆ ಹೊಂದಿ ತಿರ್ಗಾ ಪ್ರಾಮುಖ್ಯತೆಗೆ ಬಂತು ಅದ್ ಯಾವಾಗ ಅಂದ್ರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತನೇ ಇಸ್ವಿಲಿ ಸಭೆ ತಿರ್ಗಾ ಬರ್ತಾರೆ ಅಂತ ಗೊತ್ತಾಗಿ ಏನ್ರಿ ಕ್ರಿಸ್ತ ವಿರೋಧಿ ಇದನ್ನ ಬಿಡ್ಲಿಲ್ಲ ಸಭೆನ ಹಿಂಗರೋ ಮಾಡಿ ನಾಶ ಮಾಡಕೋ ಪ್ರಯತ್ನ ಮಾಡಿದ್ರು ಆದರೆ ದೇವ್ರು ಅದನ್ನ ಬಿಡ್ಲಿಲ್ಲ ದೇವ್ರ ಸಭೆನೇ ಮಾಡಿದ್ರು ಕಾಪಾಡುದು ಇಷ್ಟೇ ಅದಲ್ದಿರೋ ಸಾರಾಂಶ ಓಕೆನಾ ಓಕೆ ಪ್ರಸನ್ನ ಬದ್ರು ಏನೋ ಪ್ರಶ್ನೆ ಇದೆಯಾ ಇಲ್ಲ ಸರ್ ಅದು ಇನ್ನೊಂದ್ ಸತಿ ಕೇಳ್ಬಿಟ್ಟು ಹ್ಮ್ ಕೇಳಿ ಸರ್ ಇನ್ನೊಂದ್ ಸತಿ ಕೇಳಿಬಿಟ್ಟು ನಿಮ್ಗೆ ಡಾಕ್ಟ್ರಿ ಕೇಳ್ರಿ ಓಕೆ ಸರದ್ ಇಷ್ಟರ್ ಏನೋ ಪ್ರಶ್ನೆ ಇದೆಯಾ ಹಾ ಸ ಪ್ರಶ್ನೆ ಇದೆಯಾ ಆಡಿಯೋ ಕೇಳ್ಬಿಟ್ಟು ಆಮೇಲೆ ಕೇಳ್ತೀನಿ ಸರಿ ಇಷ್ಟ ಓಕೆ ವಾಣಿ ಹಾ ಕಳಿಸ್ತೀನಿ ಸರ್ ಕಳಿಸ್ತೀನಿ ಸರ್ ಕಳಿಸ್ತೀನಿ ಕೇಳಿ ಏನೋ ಪ್ರಶ್ನೆ ಇರ್ರಿ ಕೇಳಿ ವಾಣಿ ಇಷ್ಟರ್ ಏನೋ ಪ್ರಶ್ನೆ ಇದೆಯಾ ರೋಮನ್ ರೂಲ್ ಆಮೇಲೆ ಇವರಿಬ್ರು ಸೇರ್ಬಿಟ್ಟು ಕ್ರಿಸ್ತ ವಿರೋಧಿ ರೋಮನ್ ಕ್ಯಾಥೋಲಿಕ್ ಸಭೆ ಪ್ರೊಟಿಸ್ಟನ್ ಸಭೆ ಇವರು ಎರಡೂ ಸೇರ್ಬಿಟ್ಟು ಕ್ರಿಸ್ತ ವಿರೋಧಿ ಯಾಕೆ ಕ್ರಿಸ್ತ ವಿರೋಧಿ ಅಂತಂದ್ರೆ ಇವರು ಮಾಡಂತ ಉಪದೇಶಗಳು ಕ್ರಿಸ್ತನ್ಗೆ ಏನಾಗಿದೆ ವಿರುದ್ಧವಾಗೆ ಇದೆ ಓಕೆನಾ ಏನಿಲ್ಲ ಸಿಂಪಲ್ ಒಂದು ಉದಾಹರಣೆ ಪ್ರಭು ರಾತ್ರಿ ಭೋಜನ ಬೆಳಿಗ್ಗೆ ರಾತ್ರಿ ರಾತ್ರಿ ಮಾಡ್ಬೇಕಾತ್ರಿ ಸರ್ ಬೆಳಿಗ್ಗೆ ಮಾಡೋದು ತಪ್ಪು ಸರ್ ಅಷ್ಟೇ ಬೈಬಲ್ ಪ್ರಕಾರ ತಪ್ಪು ತಪ್ಪೆ ಇದು ಕ್ರಿಸ್ತನ್ ಮಾಡಿದಂಗೆ ಎರಡನೇದು ಪ್ರಭು ರಾತ್ರಿ ಭೋಜನ ಇದು ನಾವು ವರ್ಷಕ್ಕೊನ್ಸಿ ತಗೊಬೇಕಾ ದಿನಕ್ಕೊನ್ಸಿ ತಗೊಬೇಕಾ ತಿಂಗಳಿಗೊಂದ್ ತಗೋಬೇಕಾ ವರ್ಷಕ್ಕೊಂದ್ಸಲ ಸರ್ ಆ ಇವಾಗ ವಿರುದ್ಧವಾಗಿ ಮಾಡಿದ್ರೆ ಏನ್ ಮಾಡಂಗೆ ಕ್ರಿಸ್ತನಿಗೆ ವಿರುದ್ಧವಾಗಿ ಏನ್ ಮಾಡ್ದಂಗೆ ಮಾಡ್ದಂಗೆ ಇದ್ರಿಸ್ತ ವಿರೋಧಿ ಅಂತ ಹೇಳೋದು ಸರಿ ಓಕೆ ಏನೋ ಡೌಟ್ಸ್ ಪ್ರೇ ಮಾಡಿ ಮಾಡೋಣ ಸರಿ ಓಕೆ ಆ